ವೀಕ್ಷಕರೇ ಭಕ್ತಿ ಸುಧಾ ವಾಹಿನಿಗೆ ಸ್ವಾಗತ ಇಂದು ಒಂಬತ್ತನೇ ಅಧ್ಯಾಯ ವೈದ್ಯರಾದ ಡಾಕ್ಟರ್ ಅಮಿತ ವಿಕ್ರಮರವರು ಮಡದಿ ಜ್ಯೋತ್ಸ ರವರೊಂದಿಗೆ ಒಂಬತ್ತನೇ ಅಧ್ಯಾಯದ ಕಾರ್ಯಕ್ರಮವನ್ನು ಮುಂದುವರೆಸಲಿದ್ದಾರೆ ಅಧ್ಯಾತ್ಮ ಬಂಧುಗಳಿಗೆ ನಮಸ್ಕಾರಗಳು ఈ దిన భగవద్గీతయ నవమోధ్యాయ ఇర కృష్ణ ఏం ఇదర సార ఏను అంతెన్ తళ్ళికి యథాశక్తి యథామతి ప్రయత్నం పడోణ శాంతాకారం భుజగశయనం పద్మనాభం సురేషం విశ్వాధారం గగన సదృశం మేఘవర్ణం శుభాంగం లక్ష్మీకాంతం కమలనయనం యోగిర్ధ్యానగమ్యం వందే విష్ణుం భవభయహరం సర్వలోకైకనాథం యం బ్రహ్మా వరుణేంద్రడుద్రమరుత స్వంతివ్యైస్తవై వేదై సాంగపదక్రమోపనిషదై గాయంతి సామగ్యాస్థితద్గతే మనసా పశ్యం యోగినో యంతం విదరా ದೇವ ತಸ್ಮೀ ನಮಃ ಈ ಭಗವದ್ಗೀತೆಯ ಈ ನವಮೋಧ್ಯಾಯದಲ್ಲಿ ಒಂದು ಸ್ವಲ್ಪ ಪ್ರಶ್ನೆಗಳಿದೆ ಈ ಅಧ್ಯಾಯವನ್ನು ರಾಜಗುಹ್ಯ ರಾಜವಿದ್ಯಾ ಅಂತ ಹೇಳ್ತಾನೆ ಕೃಷ್ಣ ಯಾಕೆ ಇದನ್ನು ರಾಜಗುಹ್ಯ ರಾಜವಿದ್ಯಾ ಅಂತಾರೆ ಈ ಅಧ್ಯಾಯಕ್ಕೆ ರಾಜವಿದ್ಯಾ ರಾಜಗುಹ್ಯ ಅಂತ ಹೇಳಿದ್ರೆ ರಾಜವಿದ್ಯಾ ಅಂತ ಹೇಳಿದ್ರೆ ಎಲ್ಲ ವಿದ್ಯೆಗಳಲ್ಲಿ ಶ್ರೇಷ್ಠವಾದಂತಹ ವಿದ್ಯೆ ಇದು ರಾಜವಿದ್ಯೆ ಮತ್ತೆ ರಾಜಗುಹ್ಯ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಇದು ಬಹಳ ಗೋಪ್ಯವಾದಂತಹ ವಿಚಾರ ಆದ್ರಿಂದಾಗಿ ಇದು ಎಲ್ಲ ಗೋಪ್ಯ ವಿಚಾರಗಳಲ್ಲೂ ಕೂಡ ಅತಿ ಗೋಪ್ಯವಾದಂತಹ ವಿಚಾರವನ್ನು ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ ಆದ್ರಿಂದಾಗಿ ಇದನ್ನ ರಾಜವಿದ್ಯಾ ರಾಜಗುಹ್ಯ ಯೋಗ ಅಂತ ಹೇಳಿ ಹೇಳ್ತಾರೆ ಇದರಲ್ಲಿ ವಿಶೇಷವಾಗಿ ಏನಂತಹದ್ದು ಶ್ರೇಷ್ಠವಾದಂತಹ ವಿದ್ಯೆ ಅಂಥದ್ದು ಗೋಪ್ಯವಾದಂತಹ ವಿಚಾರ ಏನು ಅಂತ ಹೇಳಿ ನಾವು ವಿಚಾರ ಮಾಡಿದ್ರೆ ಇಲ್ಲಿ ನಮಗೆ ತಿಳಿಯೋದು ಈ ಸಂಸಾರದಲ್ಲಿ ನಾವೆಲ್ಲರೂ ಕೂಡ ಸಿಲುಕಿದ್ದೇವೆ ಸಂಸಾರ ಬಂಧನದಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಮಾರ್ಗಗಳೇನು ಮೋಕ್ಷವನ್ನು ಹೇಗೆ ಪಡಿಬೇಕು ಎಲ್ಲ ಜೀವಿಗಳು ಕೂಡ ಇಚ್ಛೆ ಪಡೋದು ನಾನ್ ಸುಖವಾಗಿರ್ಬೇಕು ಸುಖವಾಗಿರ್ಬೇಕು ಅಂತ ಹೇಳಿ ಸುಖವಾಗಿರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಮತ್ತೆ ಮೋಕ್ಷ ಆಗ್ಬೇಕು ಶಾಶ್ವತ ಸುಖ ಅಂತ ಅನ್ನೋದು ಒಂದು ನಮಗೆ ಸಿಗಬೇಕು ಅಂತ ಹೇಳಿದ್ರೆ ಆ ಮೋಕ್ಷ ಆಗ್ಬೇಕು ಮೋಕ್ಷವನ್ನು ಪಡೆಯುವುದು ಹೇಗೆ ಯಾವ ರೀತಿಯಿಂದ ನಾವು ಈ ಸಂಸಾರದಲ್ಲಿ ಇದ್ದು ಸಂಸಾರದಿಂದ ಹೊರಗೆ ಬರಲಿಕ್ಕೆ ಆಗತ್ತೆ ಅಂತನ್ನುವ ವಿಚಾರಗಳನ್ನ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ಕೊಡ್ತಾ ಇದ್ದಾನೆ ಆದ್ರಿಂದಾಗಿ ಇದು ಪರಮಶ್ರೇಷ್ಠವಾದಂತಹ ಯಜ್ಞ ಆದ್ರಿಂದಾಗಿ ರಾಜವಿದ್ಯಾ ರಾಜಗುಕ್ಷ ಯೋಗ ಅಂತ ಹೇಳಿ ಇದಕ್ಕೆ ಕರೀತಾರೆ ಇಲ್ಲಿ ಕೃಷ್ಣ ಗುಹ್ಯತಮ ಅಂತ ಒಂದು ಪದವನ್ನು ಮತ್ತೆ ಪವಿತ್ರ ಉತ್ತಮ ಅಂತ ಪದಗಳನ್ನು ಬಳಸಿದಾನೆ ನಾವು ನೋಡ್ತೀವಿ ಅರ್ಜುನ ಅರ್ಜುನನಿಗೆ ಕೃಷ್ಣ ಏಕಾಂತದಲ್ಲಿ ರಣರಂಗದಲ್ಲಿ ಉಪದೇಶ ಮಾಡಿದ್ದು ಅದು ಏಕಾಂತದಲ್ಲೇ ಮಾಡಿದ್ದು ಆದರೆ ವೇದವ್ಯಾಸ ದೇವರು ಅದು ಬಹಿಂಗ ಬಹಿರಂಗವಾಗಿ ಅದೆಲ್ಲಾರಿಗೂ ಹೇಳಿದ್ರಿಂದ ಇದು ಹೇಗೆ ಗೋಪ್ಯತೆ ಇದೆ ಇದರಲ್ಲಿ ಅಂತ ಒಂದ್ ಸ್ವಲ್ಪ ತಿಳಿಸ್ಬೇಕಾಗಿತ್ತು ಸಂಸಾರದಲ್ಲಿ ನಾಲ್ಕು ಗಕಾರಗಳು ಬಹಳ ವಿರಳ ಅಂತ ಹೇಳಿದ್ದಾರೆ ಏನು ಈ ನಾಲ್ಕು ಗಕಾರಗಳು ಅಂತಂದ್ರೆ ಒಂದು ಗೋ ಗೋ ಮಾತೆ ಗಂಗಾ ಗೋವಿಂದ ಮತ್ತು ಗೀತಾ ಈ ನಾಲ್ಕು ಬಹಳ ವಿರಳ ಸಿಗುವುದು ಮಹಾ ಮನುಷ್ಯರಿಗೆ ಸಿಗುವುದು ಬಹಳ ಕಷ್ಟ ಅಂತ ಹೇಳಿದ್ದಾರೆ ಅಂದ್ರೆ ಇಷ್ಟೆಲ್ಲ ವೇದವ್ಯಾಸ ದೇವರು ಅದನ್ನ ಬರೆದಿಟ್ಟಿದ್ರು ಕೂಡ ಇಷ್ಟೆಲ್ಲ ಪುಸ್ತಕಗಳು ಕೂಡ ಇವತ್ತು ಪಬ್ಲಿಷ್ ಆಗಿದೆ ಪ್ರಿಂಟ್ ಆಗಿದೆ ಎಲ್ಲಿ ಕೇಳಿದ್ರೆ ಸಿಗತ್ತೆ ಇವತ್ತಂತೂ ಮೊಬೈಲೇ ಇದೆ ಇಂಟರ್ನೆಟ್ ನಲ್ಲಿ ಓಪನ್ ಮಾಡಿದ್ರೆ ಭಗವದ್ಗೀತಾ ಅಂತ ಹೇಳಿದ್ರೆ ಸಿಗತ್ತೆ ಆದ್ರೂ ಕೂಡ ಇದು ವಿರಳ ಅಂತ ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಜನರು ಕೂಡ ಈ ಒಂದು ಗೀತೆಯನ್ನು ಓದಲಿಕ್ಕೆ ಉದ್ಯುಕ್ತರಾಗೋದಿಲ್ಲ ಅಂಥ ಕಾಲ ಕೇವಲ ಅದಕ್ಕೆ ಯಾರು ಅಧಿಕಾರಿಗಳು ಭಗವದ್ ಭಕ್ತರೋ ಅಂಥವರಿಗೆ ಮಾತ್ರ ಅದ್ ಗೀತೆಯನ್ನು ಓದಬೇಕು ಅಂತ ಅನ್ನೋ ಒಂದು ಬುದ್ಧಿಯನ್ನು ಪ್ರಚೋದನೆ ಮಾಡ್ತಾನೆ ದೇವರು ಅದರಲ್ಲೂ ಕೂಡ ಅಧಿಕಾರಿಗಳ ಅಲ್ಲದೆ ಇದ್ದವ್ರು ಯಾರಾದ್ರೂ ಗೀತೆಯನ್ನು ತೆಗೆದುಕೊಂಡು ಓದಿದ್ರು ಕೂಡ ಗೀತೆಯನ್ನು ನಿಂದನೆ ಮಾಡ್ಲಿಕ್ಕಾಗಿ ಇನ್ನೇನೋ ಒಂದು ದೋಷ ಹುಡುಕ್ಲಿಕ್ಕಾಗಿ ಅವರು ಅದನ್ನು ತೆಗೆದು ತೆಗೆದುಕೊಂಡ್ರು ಕೂಡ ಓದಿದ್ದು ಸಮಸ್ತ ಅವರಿಗೆ ಅರ್ಥ ಆಗೋದಿಲ್ಲ ಗುರುಮುಖೇನ ಇದು ಶಾಸ್ತ್ರೀಯ ಪದ್ಧತಿಯಲ್ಲಿ ಅಧ್ಯಯನ ಮಾಡಿದರೇನೆ ಶ್ರೀಕೃಷ್ಣನ ಭಾವ ಅಂತ ನಮಗೆ ತಿಳಿಯತ್ತೆ ಆದ್ರಿಂದಾಗಿ ಇವತ್ತು ಇಷ್ಟೆಲ್ಲ ಪುಸ್ತಕಗಳಿದ್ರೂ ಕೂಡ ಆ ಗೋಪ್ಯತೆಯನ್ನು ಕಾಪಾಡಿಕೊಂಡೇ ಬಂದಿದ್ದೀವಿ ಆದ್ರಿಂದಾಗಿ ಇದು ಅಂತ ಅನ್ನೋದು ಸರಿಯಾದಂತಹ ಆಗಿದೆ ಈ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ತನ್ನ ವ್ಯಾಪ್ತಿ ಬಗ್ಗೆ ಹೇಳ್ತಾನೆ ನಾನು ಎಲ್ಲ ಕಡೆ ವ್ಯಾಪಿಸ್ಕೊಂಡಿದ್ದೇನೆ ಆದರೂ ಕೂಡ ನಾನು ಕಾಣಲ್ಲ ಅವ್ಯಕ್ತವಾಗಿದ್ದೇನೆ ಅವ್ಯಕ್ತವಾಗಿ ವ್ಯಾಪ್ತವನಾಗಿದ್ದೇನೆ ಅಂತ ಹೇಳ್ತಾನೆ ಅಂದರೆ ನಾಸ್ತಿಕರು ಅಲ್ಲದೆ ಮಕ್ಕಳು ಪ್ರಶ್ನೆ ಮಾಡಿದಾಗ ದೇವ್ರ ಎಲ್ಲಾ ಕಡೆ ಇದ್ದಿದ್ದ ವಸ್ತು ಕಾಣಬೇಕು ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿರೋ ವಸ್ತು ಅಂತೂ ಕಾಣಲೇಬೇಕು ಅಂತ ಅಂದಾಗ ಇದಕ್ಕೆ ಹೇಗೆ ಉತ್ತರ ಮತ್ತೆ ಕಾಣಿಸ್ತಾ ಇಲ್ಲ ಭಗವಂತ ಅಂದಾಗ ಹೇಗೆ ಇದಕ್ಕೆ ಉತ್ತರವನ್ನು ಹೇಗ್ ಕೊಡ್ತೀವಿ ಸರ್ವಂ ಜಗದ್ ಅವ್ಯಕ್ತ ಮೂರ್ತಿನ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಈ ಎಲ್ಲ ಚರಾಚರ ಜಗತ್ತಿನಲ್ಲಿ ವ್ಯಾಪಿಸಿಕೊಂಡು ಇದ್ದೇನೆ ಅಂತ ಹೇಳಿ ಅದನ್ನೇ ದಾಸರು ಕೂಡ ಹೇಳಿದ್ದು ಎಳ್ಳು ಕೊನೆಯ ಮುಳ್ಳು ಮೊನೆಯ ಪೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ನಲ್ಲು ಲಕುಮಿ ನಲ್ಲನಿದ್ದಾನೆ ಗೋಪ್ತ ತ್ರಿಜಕರ ವ್ಯಾಪ್ತ ಅದನ್ನೇ ದಾಸರು ಹೇಳಿದ್ರು ತ್ರಿಜಕರ ವ್ಯಾಪ್ತ ಆದ್ರೆ ಗೋಪ್ತ ಎಲ್ಲ ಕಡೆ ಭಗವಂತ ವ್ಯಾಪಿಸಿಕೊಂಡಿದ್ದಾನೆ ಆದರೆ ಆ ಭಗವಂತ ನಮಗೆ ಕಾಣಿಸೋದಿಲ್ಲ ಅವ್ಯಕ್ತಿ ರೀತಿಯಲ್ಲಿದ್ದಾನೆ ಅಂತ ಸ್ವಲ್ಪ ಸಂಶಯ ಬರುತ್ತೆ ನೀವು ಹಾಗೇನೆ ಚಾರುವಕರು ಅಥವಾ ನಾಸ್ತಿಕರು ಸಂಶಯ ಮಾಡ ಪ್ರಶ್ನೆ ಮಾಡಬಹುದು ಎಲ್ಲ ಕಡೆ ಇದಾನೆ ಅಂತಂತೀರಾ ಆದ್ರೆ ತೋರಿಸ್ತೀರಿ ಅಂತಂದ್ರೆ ಕಾಣೋದಿಲ್ಲ ಅಂತಂತೀರಾ ಇದೊಂಥರ ಪಲಾಯನವಾದ ಆಯ್ತಲ್ಲ ಅಂತ ಹೇಳಿ ಅದಕ್ಕೆ ಆ ಮಕ್ಕಳು ಕೇಳಿದ್ರು ಕೂಡ ನಾವು ಅದಕ್ಕೆ ಈ ಜಗತ್ತಿನಲ್ಲಿ ಅದೇ ತರ ಇರತಕ್ಕಂತಹ ಒಂದು ದೃಷ್ಟಾಂತವನ್ನು ನಾವು ಅವರಿಗೆ ತೋರಿಸಿ ಅದು ಕನ್ವಿನ್ಸ್ ಮಾಡಿಸಬಹುದು ಹೇಗೆ ಅಂತಂದ್ರೆ ಉದಾಹರಣೆ ಈ ಒಂದು ಶರೀರವನ್ನೇ ತೆಗೆದುಕೊಳ್ಳೋಣ ದೇಹ ಈ ಹ್ಯೂಮನ್ ಬಾಡಿ ಅಂತ ಏನು ಹೇಳ್ತೇವೆ ಇಷ್ಟು ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಇದು ನಾವು ವೈದ್ಯಕೀಯ ಶಾಸ್ತ್ರದಲ್ಲಿ ಡಿಸೆಕ್ಷನ್ ಎಲ್ಲ ಮಾಡಿ ಇಡೀ ದೇಹವನ್ನು ನೋಡಿರ್ತೇವೆ ಅದ್ರ ಬಗ್ಗೆ ಸ್ವಲ್ಪ ಅನಾಟಮಿ ಫಿಸಿಯಾಲಜಿ ಎಲ್ಲ ಓದಿರ್ತೇವೆ ಅದರಿಂದಾಗಿ ಸ್ವಲ್ಪ ಅದ್ರ ಬಗ್ಗೆ ಒಳಗಡೆ ಏನಿದೆ ಅನ್ನೋದ್ರ ಬಗ್ಗೆ ಹೆಚ್ಚು ಜ್ಞಾನ ನಮಗೆ ಇರುತ್ತೆ ಹೊರಗಿಂದ ನೋಡಿದ್ರೆ ನಮ್ಗೆ ಗೊತ್ತಾಗೋದಿಲ್ಲ ದಿನ ನೋಡ್ತಾ ಇರ್ತೀವಿ ಅದರಿಂದಾಗಿ ಮಹತ್ವ ಜ್ಞಾನನು ಇರೋದಿಲ್ಲ ಈ ಒಂದು ಇಷ್ಟು ಸಣ್ಣ ದೇಹದಲ್ಲಿ ಅನೇಕ ವಸ್ತುಗಳನ್ನು ಇಟ್ಟಿದ್ದಾನೆ ದೇವರು ಮೂಳೆಗಳು ಎಷ್ಟು ಮೂಳೆಗಳಿದೆ ಒಂದು ಇನ್ನೂರ ಆರು ಮೂಳೆಗಳಿದೆ ಒಂದು ಆರುನೂರು ಮಾಂಸಖಂಡಗಳಿವೆ ನರಗಳು ರಕ್ತನಾಳಗಳು ಒಂದೊಂದು ನೋಡಿದ್ರು ಕೂಡ ಇದು ಪ್ರತಿಯೊಂದು ಒಳಗಡೆ ನಾವು ಹೋಗ್ತಾ ಹೋಗ್ತಾ ನೋಡ್ದಂಗೆ ಆಶ್ಚರ್ಯ ಆಗತ್ತೆ ನಮಗೆ ಈ ಏಳು ಪದರದ ಚರ್ಮ ಅದರೊಳಗಡೆ ಮತ್ತೆ ಕನೆಕ್ಟಿಡ್ ವಿಶ್ವ ಅಂತ ಹೇಳ್ತೇವೆ ಮತ್ತೆ ಫ್ಯಾಟಿ ಅಡಿಪೋಸ್ ಟಿಶ್ಯೂ ಆಮೇಲೆ ಕನೆಕ್ಟ್ ಮತ್ತೆ ಅಹ್ ಮಸ್ಕುಲಾರ್ ಲೇಯರ್ ಒಳಗಡೆ ಮೂಳೆ ಮೂಳೆ ಒಳಗಡೆ ಮತ್ತೆ ರಕ್ತನಾಳಗಳು ಈ ರೀತಿಯಾಗಿ ಇಂತಹ ಪ್ರತಿಯೊಂದು ಸ್ಥಳದಲ್ಲೂ ಕೂಡ ವ್ಯಾಪ್ತನಾಗಿದ್ದಾನೆ ಯಾರು ಜೀವ ಪರಮಾತ್ಮ ಪರಮಾತ್ಮನನ್ನ ತೆಗೆದು ಬಿಡೋಣ ಪರಮಾತ್ಮ ಕಾಣಿಸೋದಿಲ್ಲ ಇದಾನೋ ಎಲ್ಲೋ ಗೊತ್ತಿಲ್ಲ ಜೀವ ಅಂತನೂ ಇದಾನೆ ಅಂತ ಎಲ್ರಿಗೂ ಕೂಡ ಅನುಭವಕ್ಕೆ ವೇದ್ಯನೆ ಆಗಿದೆ ನಾವು ಎಷ್ಟೇ ಒಂದು ಆಪರೇಷನ್ಸ್ ಮಾಡಿದ್ರು ಕೂಡ ಡಿಸೆಕ್ಷನ್ಸ್ ಮಾಡಿದಾಗ ಹಾರ್ಟ್ ಆಪರೇಷನ್ ಮಾಡಿದಾಗ ಎಲ್ಲೂ ನಮಗೆ ಹಾರ್ಟ್ ನಲ್ಲಿ ಜೀವ ಕಾಣಿಸೋದಿಲ್ಲ ಹೋಲಿ ಬ್ರೈನ್ ನಲ್ಲಿ ಇರ್ಬೋದಾ ಪ್ಯೂಟುಟರಿ ಗ್ರ್ಯಾಂಡ್ ಅಲ್ಲಿ ಇರ್ಬೋದಾ ಅಲ್ಲನ್ನು ಓಪನ್ ಮಾಡಿ ನೋಡಿದ್ರು ಕೂಡ ನಮಗೆ ಭಗವಂತ ಕಾಣಿಸೋದಿಲ್ಲ ಇಡೀ ದೇಹವನ್ನು ಎಲ್ಲೆಲ್ಲಿ ಕಟ್ ಮಾಡಿ ನೋಡಿದ್ರು ಕೂಡ ನಮಗೆ ಜೀವ ಇದಾನೆ ಅಂತ ಅದು ಕಾಣಿಸೋದೇ ಇಲ್ಲ ಜೀವ ಆದ್ರೆ ಇದಾನೋ ಇಲ್ಲ ಅಂತಂದ್ರೆ ಎಲ್ ಪಲ್ಸ್ ಆಕ್ಸಿಮೀಟರ್ ಇಟ್ಟರು ಕೂಡ ಅದು ಪಲ್ಸೇಷನ್ಸ್ ತೋರಿಸ್ತಾ ಇರುತ್ತೆ ಆಕ್ಸಿಜನ್ ಸ್ಯಾಚುರೇಷನ್ ತೋರಿಸ್ತಾ ಇರುತ್ತೆ ಜೀವಂತವಾಗಿದ್ದಾನೆ ವ್ಯಕ್ತಿ ಅಂತ ಅನ್ನೋದು ಗೊತ್ತಾಗತ್ತೋ ಇಲ್ ಇಲ್ವೋ ಅದೇ ರೀತಿಯಾಗಿ ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ರು ಕೂಡ ದೇಹದಲ್ಲಿ ವ್ಯಾಪಿಸಿಕೊಂಡಿದ್ರು ಕೂಡ ಜೀವ ಹೇಗೆ ಅವ್ಯಕ್ತ ಮೂರ್ತಿಯಿಂದ ಇದ್ದಾನೋ ಅದೇ ರೀತಿ ಈ ಭಗವಂತನು ಕೂಡ ಜಗತ್ತಿನಲ್ಲಿ ಪ್ರತಿಯೊಂದು ಮೂಲೆಗಳಲ್ಲೂ ಕೂಡ ಇದ್ದಾನೆ ಆದರೂ ಕೂಡ ಅವನು ಅವ್ಯಕ್ತ ಮೂರ್ತಿಯಾಗಿದ್ದಾನೆ ಅದರಿಂದಾಗಿ ಅದು ನಮಗೆ ಈ ಒಂದು ಭೌತಿಕ ಇಂದ್ರಿಯಗಳಿಗೆ ಅವನು ಗೋಚರಣಲ್ಲ ಅನುಭವ ವೇದ್ಯ ಅನುಭವದಿಂದ ಮಾತ್ರ ತಿಳಿದುಕೊಳ್ಳಬೇಕಾಗತ್ತೆ ಮತ್ತೆ ಮುಂದಿನ ಎರಡು ಶ್ಲೋಕಗಳಲ್ಲಿ ಕೃಷ್ಣ ಮತ್ಸ್ಥಾನಿ ಸರ್ವಭೂತಾನಿ ಅಂತ ಒಂದು ಶ್ಲೋಕದಲ್ಲಿ ಅದ್ರ ಮುಂದಿನ ಶ್ಲೋಕದಲ್ಲೇ ನಚಮಸ್ಥಾನಿ ಭೂತಾನಿ ಅಂತ ಕೃಷ್ಣ ಹೇಳ್ತಾನೆ ಅವನ ಮಾತಿಗೆ ಅವನಿಗೆ ವಿರೋಧ ಬರೋ ತರ ಸ್ವವಚನ ವಿರೋಧವನ್ನು ತೋರುವಂತೆ ಆಗ್ತಾ ಇದೆ ಇಲ್ಲಿ ಇದನ್ನ ಒಂದ್ ಸ್ವಲ್ಪ ವಿವರಿಸಬೇಕಾಗಿತ್ತು ಮತ್ಥಾನಿ ಸರ್ವಭೂತಾನಿಹಂಸ್ಥಿತ ಅಂತ ಹೇಳಿ ಮೊದಲು ಹೇಳ್ತಾನೆ ನತ್ಸ್ಥಾನಿ ಭೂತಾನಿ ಪಶ್ಯಮೇ ಮೇ ಯರಂ ಇದರ ಅರ್ಥ ಏನು ಅಂತಂದ್ರೆ ಮತ್ಸ್ಥಾನಿ ಸರ್ವಭೂತಾನಿ ಎಲ್ಲ ಚರಾಚರಾತ್ಮಕವಾದಂತಹ ಪ್ರಪಂಚದಲ್ಲಿ ಪ್ರಪಂಚವು ಕೂಡ ಭಗವಂತನಲ್ಲಿ ಇದೆ ಆದರೆ ನಶಾಹಂತೇಶು ಅವಸ್ಥಿತ ನಾನು ಆ ಒಂದು ಜೀವಗಳಲ್ಲಿ ಆ ಒಂದು ಪ್ರಪಂಚದಲ್ಲಿ ನಾನು ಇಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾನೆ ಇದರ ಅರ್ಥ ಏನು ಅಂತಂದ್ರೆ ಈ ಎಲ್ಲ ನಾವೆಲ್ಲರೂ ಕೂಡ ಭಗವಂತನನ್ನು ಆಶ್ರಯಿಸಿಕೊಂಡಿದ್ದೇವೆ ಅವಲಂಬಿಸಿಕೊಂಡಿದ್ದೇವೆ ದ ಮಿಯರ್ ಎಕ್ಸಿಸ್ಟೆನ್ಸ್ ಇವತ್ತು ಬದುಕಿದೀವಿ ಅಂತ ಅನ್ನೋದಿಕ್ಕೂ ಕೂಡ ಪರಮಾತ್ಮ ಅವನು ಕಾರಣ ಪರಮಾತ್ಮ ಇಲ್ಲ ಅಂತಂದ್ರೆ ಏನೂ ಕೂಡ ಜಗತ್ತಿನಲ್ಲಿ ಇಲ್ಲ ನಮ್ಮ ಎಕ್ಸಿಸ್ಟೆನ್ಸೇ ಇರೋದಿಲ್ಲ ಆದ್ರಿಂದಾಗಿ ಪರಮಾತ್ಮನಲ್ಲಿ ನಾವೆಲ್ಲ ಇದ್ದೇವೆ ನ ಭೂತಾನಿ ಹಾಗಾದ್ರೆ ನನ್ನಲ್ಲಿ ಇಲ್ಲ ಅಂತ ಅನ್ನೋದಕ್ಕೆ ಕಾರಣ ಏನು ಅಂತಂದ್ರೆ ಅದಕ್ಕೆ ಎರಡು ಕಾರಣ ಒಂದು ವಸ್ತು ಇನ್ನೊಂದು ವಸ್ತುವಿನಲ್ಲಿ ಇದ್ದರೂ ಕೂಡ ಆ ಇರತಕ್ಕಂತಹ ವಸ್ತುವಿನ ಗುಣಧರ್ಮಗಳು ಈ ವಸ್ತುವಿನಲ್ಲಿ ಬರಲಿಲ್ಲ ಅಂತಂದ್ರೆ ಆವಾಗ ಈ ರೀತಿಯಾಗಿ ಬಳಸ್ಬೋದು ಒಂದು ಸಣ್ಣ ಉದಾಹರಣೆ ಕೊಡಬೇಕು ಅಂತಂದ್ರೆ ಈ ಒಂದು ಭಗವಂತ ನಾವು ಭಗವಂತನಲ್ಲಿ ಇದ್ದೇವೆ ನಮ್ಮಲ್ಲಿ ಅನೇಕ ಲೋಪದೋಷಗಳಿದೆ ಮನುಷ್ಯರು ಅಂತಂದ್ಮೇಲೆ ಬೇರೆ ಯಾರು ಹೇಳಬೇಕಾಗಿಲ್ಲ ನಾವು ಕಣ್ಣು ಮುಚ್ಚಿಕೊಂಡು ನಾನು ಎಷ್ಟು ಒಳ್ಳೆಯವನು ಅಂತ ನೋಡಿದ್ರೆ ನಮ್ಮಲ್ಲೇ ಗೊತ್ತಾಗ್ಬಿಡತ್ತೆ ಎಷ್ಟು ದೋಷಿಗಳು ನಾವು ಎಷ್ಟು ದೋಷ ಇದೆ ಎಷ್ಟು ಪಾಪಿಗಳು ನಾವು ಅಂತ ಗೊತ್ತಾಗತ್ತೆ ಇಂಥ ಪಾಪಿಗಳನ್ನೆಲ್ಲ ಭಗವಂತ ತಾನು ತನ್ನೊಳಗಡೆ ಇಟ್ಕೊಂಡ್ರೆ ನಮ್ಮ ಪಾಪಿಗಳ ಸಂಪರ್ಕದಿಂದ ಆ ಪಾಪದ ಲೇಪ ಭಗವಂತನಿಗೆ ಸ್ವಲ್ಪ ಆದೀತೆಯೇನು ಒಂದು ಕೈಯಲ್ಲಿ ಇದ್ದಲನ್ನಿಟ್ಕೊಂಡ್ರೆ ಆ ಮಸಿ ಅಂತ ಅನ್ನೋದು ನಮ್ಮ ಕೈಗೆಲ್ಲ ಅಂಟತ್ತೆ ಅದೇ ರೀತಿಯಾಗಿ ಇಷ್ಟು ಪಾಪಿಗಳನ್ನು ಜಗತ್ತನ್ನ ಜಗವಂತ ತಾನು ಇಟ್ಕೊಂಡ್ರೆ ಅವನಲ್ಲಿ ನಮ್ಮ ಗುಣಗಳು ಧರ್ಮಗಳು ಅವನಲ್ಲಿ ಬರತ್ತಾ ಅಂತಂದ್ರೆ ಅದು ಬರೋದಿಲ್ಲ ಪರಮಾತ್ಮನ ಹೋಗಿ ಪರಮಾತ್ಮನ ಗುಣಧರ್ಮಗಳ ಬಗ್ಗೆ ನಮಗೆ ಗೊತ್ತಾಗತ್ತಾ ಅಂತಂದ್ರೆ ಅನುಭವ ವೇದ್ಯವಲ್ಲ ಯಾರು ಫೋನ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳಿದ್ರೆ ನಾನು ಇಲ್ಲಿ ಮನೇಲಿದ್ದೀನಿ ಇದ್ದೀನಿ ಇಲ್ಲೇ ಗಾಡಿನಲ್ಲಿದ್ದೀನಿ ಇಲ್ಲ ನಾನು ಆಫೀಸ್ನಲ್ಲಿದ್ದೀನಿ ಅಂತ ಹೇಳ್ತೀವಿ ಯಾರೂ ಕೂಡ ನಾನು ದೇವರ ಒಳಗಡೆ ಇದ್ದೇನೆ ಅಂತ ಹೇಳೋದೇ ಇಲ್ಲ ಯಾಕಂದ್ರೆ ನಮಗೆ ಅನುಭವಕ್ಕೇ ಬರೋದಿಲ್ಲ ಈಗಲೂ ಕೂಡ ಈ ಕ್ಷಣದಲ್ಲೂ ಕೂಡ ಪ್ರತಿ ಕ್ಷಣದಲ್ಲೂ ದೇವರು ಒಳಗಿದ್ರು ಕೂಡ ನಮಗೆ ಗೊತ್ತಾಗೋದಿಲ್ಲ ಈ ಒಂದು ಕಾರಣದಿಂದ ನಚಮಸ್ಥಾನಿ ಭೂತಾನಿ ಅಂತ ಅನ್ನೋದನ್ನ ಇಲ್ಲಿ ಹೇಳಿದ್ದಾನೆ ಇಲ್ಲೇನೆ ಮತ್ತೆ ಅದಕ್ಕೆ ಹೇಳ್ತಾನೆ ಪಶ್ಚಮೇ ಯೋಗ ಐಶ್ವರಂ ಇದು ಒಂದ್ರೊಳಗೆ ಇದ್ರೂ ಕೂಡ ನಾನು ಇಲ್ಲ ಅಂತ ಹೇಳ್ತಾ ಇದ್ದೀನಿ ಭೂತಗಳು ನನ್ನಲ್ಲಿ ಇವೆ ಆದರೂ ಕೂಡ ನನ್ನಲ್ಲಿ ಇಲ್ಲ ಅಂತ ಇದು ಯಾವ ರೀತಿ ಈಗ ಸಾಧ್ಯ ಅಂತಂದ್ರೆ ಅದೇ ಭಗವಂತನ ಮಹಾತ್ಮ್ಯ ನಮ್ಮ ಕನಕದಾಸರು ಕೂಡ ಪ್ರಾಯಶಃ ಇದನ್ನೇ ನೋಡಿ ಹೇಳಿದ್ದೋ ಏನೋ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ನೀ ದೇಹದೊಳಗೋ ನಿನ್ನೊಳು ದೇಹವೋ ನೀ ಅಂತ ಹೇಳಿ ಅದರಿಂದಾಗಿ ಇಲ್ಲಿ ವಿರುದ್ಧ ಅಂತ ಅನ್ನೋದು ಏನು ಇಲ್ಲ ಸರಿಯಾಗಿ ಇದೆ ಅಂತ ತಿಳಿದುಕೊಳ್ಬಹುದು ಕೃಷ್ಣ ಸೃಷ್ಟಿ ಬಗ್ಗೆ ಹೇಳ್ತಾ ಇದ್ದಾನೆ ತಾನು ಹೇಗೆ ಸೃಷ್ಟಿ ಮಾಡಿದಾನೆ ಅಂತ ಅನ್ನೋದ್ರ ಬಗ್ಗೆ ಹೇಳ್ತಾ ನಾನು ಪ್ರಕೃತಿಯನ್ನು ಅವಲಂಬಿಸಿಕೊಂಡು ಸೃಷ್ಟಿಯನ್ನು ಮಾಡ್ತಾ ಇದ್ದೀನಿ ಮಾಡ್ತೀನಿ ಅಂತ ಹೇಳ್ತಾನೆ ಅಂದರೆ ಸೃಷ್ಟಿ ಮಾಡೋದಿಕ್ಕೆ ಭಗವಂತನಿಗೆ ಪ್ರಕೃತಿಯ ಇದು ಅನಿವಾರ್ಯತೆ ಇದೆಯಾ ಅಂತ ಈ ಪ್ರಶ್ನೆ ಈಗ ಸಾಂಖ್ಯರ್ ಹೇಳೋತರ ಪ್ರಕೃತಿ ಪುರುಷ ಇಬ್ರು ಸೇರ ಸೇರಿದ್ರೆ ಸೃಷ್ಟಿ ಆಗತ್ತೆ ಅಂದ್ರೆ ಪ್ರಕೃತಿ ಇಲ್ದೆ ಪುರುಷನಿಗೆ ಸೃಷ್ಟಿ ಮಾಡಕ್ಕಾಗಲ್ಲ ಅಂತ ಹೇಳೋ ಹೇಳೋತರ ಇದ ಅಂದ್ರೆ ಸೃಷ್ಟಿ ಮಾಡೋದಿಕ್ಕೆ ಭಗವಂತನಿಗೆ ಪ್ರಕೃತಿಯ ಬೇಕೇ ಬೇಕಾ ಅಂತ ಪ್ರಶ್ನೆ ಪ್ರಕೃತಿ ಸ್ವಾಮಿ ಪುನಃ ಪುನಃ ಭೂತಗ್ರಾಮ ಕೃತ್ನಂ ಅವಶಂ ಅಂತ ಹೇಳಿ ಭಗವಂತ ಹೇಳ್ತಾ ಇದ್ದಾನೆ ಪ್ರಕೃತಿಯನ್ನು ಅವಲಂಬಿಸಿಕೊಂಡು ಈ ಚರಾಚರಾತ್ಮಕವಾದಂತಹ ಪ್ರಪಂಚವನ್ನು ಸೃಷ್ಟಿ ಮಾಡ್ತೇನೆ ಅಂತ ಹೇಳಿದ್ರೆ ಇಲ್ಲಿ ಭಾಷ್ಯದಲ್ಲಿ ಬರೀತಾರೆ ಅವಲಂಬಿಸಿಕೊಂಡು ಅಂತಂದ್ರೆ ಈ ಒಬ್ಬ ಗಟ್ಟಿಮುಟ್ಟಾದ ವ್ಯಕ್ತಿ ಕಾಲು ಚೆನ್ನಾಗಿರುವಂತಹವನು ಯುವಕ ಏನೋ ಲೀಲಾಜಾಲವಾಗಿ ಒಂದು ಕೋಲ್ ಇಟ್ಕೊಂಡು ನಡೀತಾ ಹೋಗ್ತಾನೆ ಆ ಕೋಲು ಅವನಿಗೆ ನಡಿಲಿಕ್ಕೆ ಅವನ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಅದನ್ನ ಅವಲಂಬಿಸ್ಕೊಂಡು ಹೋಗುವಂತದ್ದಲ್ಲ ಸುಮ್ನೆ ಕೋಲ್ ಇಟ್ಕೊಂಡು ನಡೀತದೆ ಅದೊಂದು ಲೀಲೆ ಅವನಿಗೆ ಮುದುಕರು ಇಟ್ಕೊಂಡು ಹೋಗಿ ಇಟ್ಕೊಂಡು ಹಾಗು ಇಟ್ಕೊಳ್ಳೋದಲ್ಲ ಏನೋ ಒಂದು ಲೀಲೆ ಕೋಲ್ ಇಟ್ಕೊಂಡು ತಿರುಗಿಸ್ಕೊಂಡು ನಡ್ಕೊಂಡು ಹೋಗ್ತಾನೆ ಹಂಗನ್ಬಿಟ್ಟು ಅವ್ನು ಕೋಲ್ ಇಲ್ಲದೆ ನಡಿಲಿಕ್ಕೆ ಬರೋದಿಲ್ವೇನು ಅಂತ ಹೇಗೆ ನಮ್ಗೆ ಅದು ಪ್ರಶ್ನೆ ಮಾಡ್ಲಿಕ್ಕೆ ಬರೋದಿಲ್ವೋ ಅದೇ ರೀತಿಯಾಗಿ ಈ ಒಂದು ಜಡ ಪ್ರಕೃತಿ ಅಂತ ಅನ್ನೋದನ್ನು ಕೂಡ ಅವಲಂಬಿಸ್ಕೊಂಡು ಸೃಷ್ಟಿ ಮಾಡ್ತಾನೆ ಅಂತಂದ್ರೆ ಜಡ ಪ್ರಕೃತಿ ಅಂತ ಅದರ ಅವಶ್ಯಕತೆಯೂ ಇಲ್ಲ ಅನಿವಾರ್ಯತೆಯೂ ಇಲ್ಲ ಅದು ಅವನ ಅಷ್ಟೇ ಹೊರತು ಜಡ ಪ್ರಕೃತಿಯಿಂದ ಈ ರೀತಿಯಾದಂತಹ ಸೃಷ್ಟಿಯನ್ನು ಮಾಡ್ತಾನೆ ಭೂತಗ್ರಾಮ್ ಕೃತ್ಸ್ನಂ ಇಲ್ಲಿ ಸ್ವಲ್ಪ ಸೃಷ್ಟಿಯ ಪ್ರಕರಣ ಬಂದಿದ್ದರಿಂದ ಹೇಳ್ತೇನೆ ಆ ಈ ಸಮಸ್ತ ಚರಾಚರ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತಂದ್ರೆ ಇದರಲ್ಲಿ ಏನು ಸುಮ್ಮನೆ ಭಗವಂತ ಸೃಷ್ಟಿ ಮಾಡ್ತಾನೆ ಅಂತಿಷ್ಟೇ ಹೇಳಿಬಿಟ್ರೆ ಅದರ ನಮಗೆ ಮಹತ್ವ ಜ್ಞಾನ ಆಗೋದಿಲ್ಲ ಈ ಸೃಷ್ಟಿಯ ಬಗ್ಗೆ ಒಂದು ಹೇಳ್ತೇನೆ ಈಗ ಪ್ರಕೃತಿಯನ್ನೇ ತೆಗೆದುಕೊಂಡು ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದ್ರೆ ಅದು ರಾ ಮೆಟೀರಿಯಲ್ ಜಗತ್ತನ್ನು ಸೃಷ್ಟಿ ಮಾಡ್ಲಿಕ್ಕೆ ಈಗ ತಿಳಿಸ್ಬೇಕು ಅಂದ್ರೆ ಮನೆಯಲ್ಲಿ ಚಪಾತಿ ಮಾಡ್ತೀರಾ ಚಪಾತಿ ಯಾವ್ದ್ರಿಂದ ಮಾಡ್ತೀರಾ ಗೋಧಿ ಹಿಟ್ಟು ಗೋಧಿ ಹಿಟ್ಟು ಗೋಧಿ ಹಿಟ್ಟು ಅದಕ್ಕೆ ರಾ ಮೆಟೀರಿಯಲ್ ಗೋಧಿ ಹಿಟ್ಟಿದ್ರೆ ಚಪಾತಿ ಆಗತ್ತೆ ಅದೇ ರೀತಿ ಆದ್ರೆ ಇಡ್ಲಿ ಮಾಡ್ಬೇಕು ಅಂತಂದ್ರೆ ಉದ್ದಿನ ಬೇಳೆ ಉದ್ದಿನ್ ಉದ್ದಿನ ಬೇಳೆಯಿಂದ ರಾ ಮೆಟೀರಿಯಲ್ ಬೇರೆ ಬೇರೆ ಆಯಿತು ಆದ್ರೆ ಇಲ್ಲಿ ನೋಡಿ ಭಗವಂತನಿಗೆ ರಾ ಮೆಟೀರಿಯಲ್ ಇರೋದು ಒಂದೇನೆ ತ್ರಿಗುಣಾತ್ಮಕವಾದಂತಹ ಪ್ರಕೃತಿ ಸತ್ವರದ ಸ್ತಮ ಗುಣಗಳಿಂದ ಕೂಡಿದೆ ಈ ಬೇರೆ ಬೇರೆ ಗುಣಗಳನ್ನ ಬೇರೆ ಬೇರೆ ಪ್ರಪೋರ್ಷನ್ ಅಲ್ಲಿ ಹಾಕಿ ಭಗವಂತ ಅನೇಕ ವಿಧವಾದಂತಹ ಸೃಷ್ಟಿಯನ್ನು ಮಾಡ್ತಾ ಇದ್ದಾನೆ ಅದು ಮೆತ್ತಗಿರೋ ಒಂದು ಹತ್ತಿನೂ ಕೂಡ ಸೃಷ್ಟಿ ಮಾಡ್ತಾನೆ ಅದೇ ರಾ ಮೆಟೀರಿಯಲ್ನಿಂದ ಗಟ್ಟಿಯಾದಂತಹ ಒಂದು ಲೋಹ ಆಗಬಹುದು ಅಥವಾ ಒಂದು ಕಲ್ಲಾಗಬಹುದು ಅದನ್ನು ಕೂಡ ಸೃಷ್ಟಿ ಮಾಡ್ತಾನೆ ಪರಮಾತ್ಮ ಇದರಲ್ಲೂ ಸೃಷ್ಟಿ ವೈಚಿತ್ರ್ಯವನ್ನು ನೋಡಿ ಒಂದು ನೀವು ಚಪಾತಿಯನ್ನು ಮಾಡಿದ್ರೆ ಅದರಿಂದ ಒಂದೇ ರೀತಿ ಆದಂತ ಚಪಾತಿ ಸ್ವಲ್ಪ ಶೇಪ್ಸ್ ಚೇಂಜ್ ಆಗ್ಬೋದು ಒಂದು ಟ್ರಯಾಂಗಲ್ ಆಗಿ ಮಾಡ್ಬೋದು ಸ್ಕ್ವೇರ್ ಆಗಿ ಮಾಡ್ಬೋದು ರೌಂಡ್ ಆಗಿ ಮಾಡ್ಬೋದು ಆದರೆ ಇಲ್ಲಿ ಪರಮಾತ್ಮನ ಒಂದು ಒಂದು ಸಣ್ಣ ಒಂದು ಬೀಜವನ್ನು ತೆಗೆದುಕೊಳ್ಳೋಣ ಸಣ್ಣ ಬೀಜವನ್ನು ಪರಮಾತ್ಮ ಸೃಷ್ಟಿ ಮಾಡಿ ಜಗತ್ತಿನಲ್ಲಿ ಬಿಡ್ತಾನೆ ಅಂತಂದ್ರೆ ಆ ಒಂದು ಸಣ್ಣ ಬೀಜ ಅದರೊಳಗಡೆ ಎಷ್ಟು ಶಕ್ತಿಯನ್ನು ತುಂಬಿಟ್ಟಿದ್ದಾನೆ ಅಂತಂದ್ರೆ ಅದೇ ಬೀಜ ದೊಡ್ಡದಾಗಿ ಅದು ಮರವಾಗಿ ಹಣ್ಣುಗಳನ್ನು ಕಾಯಿಗಳನ್ನೆಲ್ಲ ಬಿಡುತ್ತೆ ಕಾಂಡ ತೆಗೆದುಕೊಂಡ್ರೆ ಬಹಳ ಗಟ್ಟಿಯಾಗಿರುತ್ತೆ ಅದರ ಬಣ್ಣನೇ ಬೇರೆ ರೆಂಬೆಗಳು ಇನ್ನು ಸ್ವಲ್ಪ ಕಡಿಮೆ ಗಟ್ಟಿ ಇರುತ್ತೆ ಇನ್ನು ಮುಂದೆ ಮುಂದೆ ಹೋಗ್ತಾ ಇದ್ದಂಗೆನೆ ರೆಂಬೆ ಕೊಂಬೆಗಳು ಎಲೆ ಹತ್ತಿರ ಹೋಗ್ತಾ ಇದ್ದಂಗೆ ಸ್ವಲ್ಪ ಸೂಕ್ಷ್ಮವಾಗಿರುತ್ತವೆ ಎಲೆಗಳ ಬಣ್ಣ ಬೇರೆ ಹೂವುಗಳು ಬಣ್ಣ ಬೇರೆ ಅದರಲ್ಲಿ ಮಾರ್ಧವತೆ ಮೃದುವಾಗಿರುತ್ತೆ ಹಣ್ಣಲ್ಲೂ ಕೂಡ ಮೇಲಿನ ಸಿಪ್ಪೆ ಬೇರೆ ಒಂದು ಸ್ವಭಾವ ಇದ್ದಿರುತ್ತೆ ಒಳಗಡೆ ಇರತಕ್ಕಂತಹ ಪಲ್ಪು ಅದೇ ಬೇರೆ ಸ್ವಭಾವದ್ದಿರುತ್ತೆ ಈ ರೀತಿಯಾಗಿ ಅನೇಕ ವಿಚಿತ್ರವಾದಂತಹ ಈ ಜಗತ್ತನ್ನು ಪರಮಾತ್ಮ ಈ ಒಂದು ಜಡ ಪ್ರಕೃತಿಯನ್ನು ತೆಗೆದುಕೊಂಡು ಸೃಷ್ಟಿ ಮಾಡ್ತಾ ಇದ್ದಾನೆ ಅದನ್ನು ಕೇವಲ ಅದು ಉಪಾದಾನ ಕಾರಣ ಅಷ್ಟೇ ಹೊರತು ಆ ಪ್ರಕೃತಿಗೆ ಯಾವುದೇ ರೀತಿಯಾದಂತಹ ಒಂದು ಕೆಲಸ ಮಾಡುವಂತಹ ಸ್ವತಂತ್ರವಾಗಿ ಕೆಲಸ ಮಾಡುವಂತಹ ಇಚ್ಛೆ ಆ ಸಾಮರ್ಥ್ಯ ಅಂತ ಅನ್ನೋದು ಇಲ್ಲ ಭಗವಂತನ ಅಧೀನದಲ್ಲಿ ಈ ಸೃಷ್ಟಿ ಆಗ್ತಾ ಇದೆ ಆ ಮನೆಯಲ್ಲಿ ನಾವು ಯಾವುದೋ ಒಂದು ಚಪಾತಿನೇ ಮಾಡ್ತಾ ಇರ್ತೀವಿ ಒಂದು ಸ್ವಲ್ಪ ಉದಾಸೀನವಾಗಿದ್ದರೆ ಆ ಕಡೆ ಈ ಕಡೆ ಗಮನ ಹೋಯ್ತು ಅಂತಂದ್ರೆ ಇಲ್ಲ ಉದಾಸೀನವಾಗಿದ್ರೆ ಅದು ಹೋಗುತ್ತೆ ಎಲ್ಲರೂ ಒಗ್ಗರಣೆ ಹಾಕ್ತಾ ಇರ್ತೀವಿ ಉದಾಸೀನವಾಗಿದ್ರೆ ಅದು ಕೆಡತ್ತೆ ಹಾಗೆ ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ ಔದ ಉದಾಸೀನ್ಯ ಇರಬಾರ್ದು ಆದರೆ ಇಲ್ಲಿ ಕೃಷ್ಣ ಸೃಷ್ಟಿ ಮಾಡಿ ನಾನು ಉದಾಸೀನ ಉದಾಸೀನಂ ಅಂತ ಹೇಳ್ತಾ ಇದ್ದಾನೆ ನಾನು ಉದಾಸೀನವಾಗಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಉದಾಸೀನವಾಗಿದಾನಾ ಈ ಸೃಷ್ಟಿ ಮಾಡೋದ್ರಲ್ಲಿ ಸೃಷ್ಟಿ ಮಾಡಿ ಆದ್ಮೇಲೆ ಪಾಲನೆಯಲ್ಲಿ ಹೇಗಿದ್ದಾನೆ ಕೃಷ್ಣ ಅಂತ ಅವನ ಇನ್ವಾಲ್ವ್ಮೆಂಟ್ ಹೇಗಿದೆ ಅಂತ ಇದು ಈ ಪ್ರಶ್ನೆಯಲ್ಲೇ ಉತ್ತರ ಕೂಡ ಅಡಗಿದೆ ಅಂದ್ರೆ ಉದಾಸೀನವಾಗಿದ್ರೆ ಚಪಾತಿಯನ್ನು ಸುಟ್ಟೋಗ್ಬಿಡುತ್ತೆ ಅಂತಂದ್ರೆ ಈ ಜಗತ್ ಹಾಗಾದ್ರೆ ಪರಮಾತ್ಮ ಉದಾಸೀನನಾಗಿದ್ರೆ ಎಷ್ಟು ಅಲ್ಲೋಲ್ ಕಲ್ಲೋಲ್ ಆಗ್ಬೇಕಾಗಿತ್ತು ಹಾಗಂತೂ ಆಗ್ತಾ ಇಲ್ಲ ಕಂಡಿದ್ದೀವಿ ದಿನಾ ಬೆಳಗ್ಗೆ ಎದ್ರು ಕೂಡ ಅದೇ ಸೂರ್ಯ ಮತ್ತೆ ಕತ್ತಲಾಗತ್ತೆ ಅದೇ ಪ್ರಪಂಚವನ್ನು ನೋಡ್ತಾ ಇದ್ದೇವೆ ಒಮ್ಮಿಂದೊಮ್ಮೆಲೆ ಏನು ಕೂಡ ಭಯಂಕರವಾಗಿ ಪ್ರತಿದಿನ ಭೂಕಂಪಗಳಾಗ್ತಾ ಇಲ್ಲ ಅನಾಹುತಗಳಾಗ್ತಾ ಇಲ್ಲ ಅದರಿಂದಾಗಿ ಮತ್ತೆ ಇಲ್ಲೂ ಕೂಡ ಉದಾಸೀನವಾಗಿದ್ದಾನೆ ಅಂತ ಹೇಳಿಲ್ಲ ಉದಾಸೀನವದಾಸೀನಂ ಉದಾಸೀನಂತೆ ಸೃಷ್ಟಿ ಮಾಡ್ತಾ ಇರಬೇಕಾದ್ರೂ ಕೂಡ ಆ ಕರ್ಮವನ್ನು ಮಾಡದೇ ಇರ್ತಾನೆ ಅಂತನ್ನೋ ಥರ ಅದಕ್ಕಾಗಿ ಅವನಿಗೆ ಅದನ್ನೇ ಹೇಳ್ತಾರೆ ನಚತಾನಿ ಕರ್ಮಾಣಿ ನಿಬದ್ಧಂತಿ ಧನಂಜಯ ಈ ಯಾವುದೇ ಒಂದು ಕರ್ಮಗಳು ನನ್ನನ್ನ ಬಂಧಿಸುವುದಿಲ್ಲ ಯಾಕೆಂದ್ರೆ ಉದಾಸೀನವದಾಸೀನಂ ಅಸಕ್ತಂತೇಶು ಕರ್ಮಸು ಅದರಲ್ಲಿ ನನಗೆ ಆ ಫಲದ ಅಪೇಕ್ಷೆ ಇಲ್ಲ ಒಂದು ಆಸಕ್ತಿ ಇಲ್ಲ ನನಗೆ ಆಸಕ್ತಿ ಇಲ್ಲ ಅಂತಂದ್ರೆ ಅದನ್ನ ಇಂಟ್ರೆಸ್ಟ್ ಇಲ್ಲ ಅಂತ ಇಟ್ಕೋಬಾರ್ದು ಅವ್ನು ಲೀಲಾಜಾಲವಾಗಿ ಮಾಡ್ತಾನೆ ಸಣ್ಣ ಉದಾಹರಣೆ ಕೊಡ್ತಾ ಹೋಯಿತು ಅಂತಂದ್ರೆ ಭಗವಂತ ಸೃಷ್ಟಿ ಮಾಡ್ತಾನೆ ಅಂತಂದ್ರೆ ಒಂದು ದಿನಕ್ಕೆ ಎಷ್ಟು ಮಕ್ಕಳು ಹುಟ್ಟತ್ವೆ ಇಡೀ ಜಗತ್ತಿನಲ್ಲಿ ಅಂತಂದ್ರೆ ಒಂದು ತ್ರೀ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಬರ್ಡ್ಸ್ ಪರ್ ಡೇ ಇನ್ ಹೋಲ್ ವರ್ಲ್ಡ್ ಒಂದು ದಿನಕ್ಕೆ ಮೂರು ಲಕ್ಷದ ಎಂಬತ್ತೈದು ಸಾವಿರ ಶಿಶುಗಳು ಜನನವಾಗತ್ತೆ ಈ ಮಕ್ಕಳನ್ನ ಬಿಟ್ಟು ಇನ್ ಸ್ವಲ್ಪ ಅದೆಲ್ಲ ಸೃಷ್ಟಿ ಮಾಡೋದು ಭಗವಂತನೇ ಇನ್ನು ಸ್ವಲ್ಪ ಕೆಳಗಿನ ಲೆವೆಲ್ಗೆ ಬರೋಣ ಒಂದು ಅಹ್ ಅಹ್ ಮೊಲಗಳು ಮೊಲಗಳು ಎಷ್ಟು ಸೃಷ್ಟಿ ಆಗಬಹುದು ಒಂದು ದಿನಕ್ಕೆ ಅಂತಂದ್ರೆ ಅದೊಂದು ಹತ್ತೊಂಬತ್ತು ಲಕ್ಷ ಮೊಲಗಳು ಒಂದು ದಿನಕ್ಕೆ ಸೃಷ್ಟಿಯಾಗತ್ವೆ ಇನ್ನೂ ಸ್ವಲ್ಪ ಕೆಳಗಿನ ಜೀವಿಗಳು ಒಂದು ಜೇನ್ ನೊಣ ಜೇನ್ ನುಣ ಎಷ್ಟು ಸೃಷ್ಟಿಯಾಗತ್ತೆ ಅಂತಂದ್ರೆ ಒಂದು ಆರು ಕೋಟಿ ಇಪ್ಪತ್ತು ಲಕ್ಷದಷ್ಟು ಜೇನ್ ನುಣ ಇದೆಲ್ಲ ಒಂದು ಅಂದಾಜಲ್ಲಿ ಹೇಳಿದ್ದಾರೆ ಒಂದು ಅಂದಾಜು ಮಾಡಿ ಬಿ ಬಿ ಸಿ ಚಾನೆಲ್ ನೋಡಿದ್ರೆ ನಮಗೆ ಅದರಲ್ಲಿ ಇವತ್ತು ಸಿಗುತ್ತೆ ಇವೆಲ್ಲ ಲೆಕ್ಕ ಅಂಶ ಅಂಕ ಅಂಶಗಳು ಇನ್ನು ಕೆಲಗಿನ ಜೀವರಾಶಿಗಳು ಹೋದರೆ ನಿಮಟೋಟ್ಸ್ ಅಂತ ಏನು ಹೇಳ್ತೀವಿ ರೌಂಡ್ ವರ್ಮ್ಸ್ ಅಂತ ಹೇಳಿ ಒಂದು ದಿನಕ್ಕೆ ಎಷ್ಟಾಗತ್ತೆ ಅಂತಂದ್ರೆ ಒಂದು ಸಿಕ್ಸ್ ಕ್ರೋರ್ ಟ್ರಿಲಿಯನ್ಸ್ ಅಂತಂದ್ರೆ ಆರು ಲಕ್ಷ ಕೋಟಿ ಕೋಟಿ ರೌಂಡ್ ವರ್ಮ್ಗಳು ಪ್ರತಿದಿನ ಹುಟ್ಟುತ್ತಾ ಇರುತ್ತವೆ ಅಂದ್ರೆ ಇಷ್ಟು ಹುಟ್ಟುಗಳು ಒಂದು ದಿನಕ್ಕೆ ಬರೀ ಮನುಷ್ಯ ಅಷ್ಟೇ ಅಲ್ಲ ಇಡೀ ಸಮಸ್ತ ಪ್ರಪಂಚವನ್ನು ತೆಗೆದುಕೊಂಡ್ರೆ ಇಷ್ಟು ಸೃಷ್ಟಿ ಆಗ್ತಾನೇ ಇದೆ ಪ್ರತಿದಿನ ಭಗವಂತ ಸ್ವಲ್ಪ ಉದಾಸೀನ ಮಾಡಿಬಿಟ್ರೆ ಆ ಕಡೆ ನೋಡ್ಲಿಲ್ಲ ಅಂತಂದ್ರೆ ಏನಾಗ್ಬೇಕಾಗಿತ್ತು ಎಷ್ಟೋ ಸ್ಪೀಶೀಸ್ಗಳು ಆವಾಗಿಂದ ಎಕ್ಸ್ಟೆಂಡ್ ಆಗ್ಬೇಕಾಗಿತ್ತು ಹಾಗಾಗೋದಿಲ್ಲ ನಡಿತಾನೇ ಇದೆ ಈ ನಿರಂತರವಾಗಿ ಒಂದು ಮಗು ಹುಟ್ಟತ್ತೆ ಅಂತಂದ್ರು ಕೂಡ ಒಂಬತ್ತು ತಿಂಗಳು ಆ ಅವಧಿಯಲ್ಲಿ ಒಂದು ಸಣ್ಣ ಸೆಲ್ ಇಂದ ಒಂದು ಮೂರು ಕೆ ಜಿ ಅಷ್ಟು ದೊಡ್ಡದಾಗಿ ಮಗು ಹುಟ್ಟತ್ತೆ ಅಷ್ಟು ಆ ಪ್ರತಿಯೊಂದು ಆರ್ಗ್ಯಾನ್ಗಳು ಕೂಡ ಒಂಬತ್ತು ತಿಂಗಳಲ್ಲಿ ಎಲ್ಲ ಕೂಡ ಬೆಳೆದೋಗ್ಬೇಕು ಮೊದಲು ಎರಡು ವಾರದಲ್ಲೇನೆ ಹಾರ್ಟ್ ಡೆವಲಪ್ಮೆಂಟ್ ಆಗತ್ತೆ ಅಷ್ಟು ಬೇಗ ಆಗತ್ತೆ ಅಲ್ಲಿ ಪರಮಾತ್ಮ ಸ್ವಲ್ಪ ಉದಾಸೀನ ಮಾಡಿಬಿಟ್ಟ ಅಂತಂದ್ರೆ ಎಲ್ಲ ಅನಾಮಲಸ್ ಚೈಲ್ಡ್ಗಳೇ ಹುಟ್ಟಬೇಕಾಗತ್ತೆ ಬ ಜಗತ್ತಿನಲ್ಲಿ ಆದ್ರಿಂದಾಗಿ ಉದಾಸೀನವದಾಸೀನಂ ಅಂತಂದ್ರೆ ಉದಾಸೀನಂತೆ ಅಂದ್ರೆ ಅದ್ರ ಉದಾಸೀನ ಅಲ್ಲ ಅದು ಅಷ್ಟು ಮಾಡ್ ಕರ್ಮವನ್ನು ಮಾಡ್ತಿದ್ದಾಗಲೂ ಕೂಡ ಮಾಡದೇ ಇರುವವನಂತೆ ಅಷ್ಟು ಲೀಲಾಜಾಲವಾಗಿ ಮಾಡ್ತಾ ಇದ್ದಾನೆ ಯಾವುದೇ ಒಂದು ಅವನಿಗೆ ಇದರಲ್ಲಿ ಕಷ್ಟ ಕಷ್ಟ ಅನ್ನೋದಿಲ್ಲ ಅಂತಾನು ತೋರಿಸ್ಕೊಡ್ಲಿಕ್ಕೆ ಹೀಗೆ ಹೇಳಿದ್ದಾನೆ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಅವಜಾನಂತಿ ಮಾಂ ಮೂಢ ಅನ್ನೋ ಈ ಶ್ಲೋಕದಲ್ಲಿ ಯಾರು ನನ್ನ ಮನುಷ್ಯನಂತೆ ತಿಳಿತಾರೋ ಇದ್ರೆ ಯಾರು ನನ್ನ ದ್ವೇಷ ಮಾಡುತ್ತಾರೋ ಅವರು ನರಕಾದಿ ಅನರ್ಥಗಳನ್ನು ಹೊಂದುತ್ತಾರೆ ಅಂತ ಹೇಳ್ತಾ ಇದ್ದಾನೆ ಆದರೆ ನಾವು ಎಷ್ಟೊಂದು ಕಡೆ ಈಗ ಪೂತನ ವಿಷದ ಹಾಲನ್ನು ಕುಡಿಸಕ್ ಬಂದ್ಲು ಹಾಗೆ ಶಿಶುಪಾಲ ಯಾವಾಗೂ ದ್ವೇಷ ಮಾಡ್ತಾ ಇದ್ದ ಇಂಥವ್ರು ದೇವರನ್ನ ಸೇರ್ಕೊಂಡ್ರಲ್ಲ ಮತ್ತೆ ಯಾಕೆ ಕೃಷ್ಣ ಹೀಗೆ ಹೇಳಿದ್ದಾನೆ ಕೆಲವರು

ಅವರ ಕರ್ಮಗಳೆಲ್ಲವೂ ವ್ಯರ್ಥ ಆಗತ್ತೆ ಅವರ ತತ್ವಜ್ಞಾನಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಆ ಒಂದು ಪ್ರಯತ್ನನೂ ಕೂಡ ವ್ಯರ್ಥ ಆಗತ್ತೆ ಅವರ ಕರ್ಮಗಳು ಅವರು ಮಾಡತಕ್ಕಂತಹ ಅವರ ಜ್ಞಾನ ಮತ್ತೆ ಅವರು ಪರಲೋಕಕ್ಕೆ ಏನು ಪ್ರಯತ್ನ ಮಾಡ್ತಾರೆ ಆ ಪ್ರಯತ್ನಗಳು ಎಲ್ಲವೂ ಕೂಡ ವ್ಯರ್ಥ ಆಗತ್ತೆ ಅಂದ್ರೆ ಅವರಿಗೆ ಸದ್ಗತಿ ಆಗೋದಿಲ್ಲ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಅದು ಸರಿಯಾಗೇ ಇದೆ ಮತ್ತೆ ಇಲ್ಲಿ ಪ್ರಶ್ನೆ ಬರುತ್ತೆ ಹಾಗಾದ್ರೆ ಚೈದ್ಯಾದಿಗಳು ಶಿಶುಪಾಲ ಭಗವಂತನ ನಿಂದನೆ ಮಾಡ್ತಾನೇ ಇದ್ದ ಹುಟ್ಟದಾಗಿಂದ ಕಡೆಗೆ ಭಗವಂತ ಸಂಹಾರ ಮಾಡಿದ ಮೇಲೆ ಎಲ್ಲರಿಗೂ ಕಾಣುವ ರೀತಿಯಲ್ಲಿ ಶಿಶುಪಾಲನೆಯಿಂದ ಒಂದು ಆ ದೀಪದ ರೀತಿಯಲ್ಲಿ ಆತ್ಮ ಬಂದು ಕೃಷ್ಣನ ಪಾದವನ್ನು ಸೇರಿತು ಅಂತ ಹೇಳಿ ಆ ಅದನ್ನ ತಿಳಿತೇವೆ ಮತ್ತೆ ಹೇಗೆ ಮುಕ್ತಿಯಾಯಿತು ಇದೇ ಪ್ರಶ್ನವನ್ನು ಪ್ರಶ್ನೆಯನ್ನು ಯುದಿಷ್ಠರನ್ನು ಕೂಡ ನಾರದ ಹತ್ರ ಮಾಡ್ತಾನೆ ಹೇಗೆ ಮುಕ್ತಿಯಾಯಿತು ಶಿಶುಪಾಲನಿಗೆ ಅಂತ ಅವನು ದ್ವೇಷವನ್ನು ಮಾಡಿದ್ರಿಂದ ಮುಕ್ತಿಯಾಗಿದ್ದಲ್ಲ ಶಿಶುಪಾಲನಿಗೆ ಕಿಂತು ಹಿಂದಿನ ಜನ್ಮದಲ್ಲಿ ನೋಡಿದಾಗ ಅವನು ಕೂಡ ಭಗವದ್ ಭಕ್ತನೇ ಆಗಿದ್ದ ಜೈ ವಿಜಯರು ಅದು ವಿಪ್ರಶಾಪದಿಂದ ಈ ರೀತಿಯಾಗಿ ಅವ್ರಿಗೂ ಜನ್ಮ ಬಂದಿತ್ತು ಆದ್ರಿಂದಾಗಿ ಭಕ್ತರಾಗಿದ್ದವರೇ ಅದು ಮುಂದೆ ಇದೇ ನವಮಾಧ್ಯಾಯದಲ್ಲೇ ಹೇಳ್ತಾರೆ ಕೃಷ್ಣ ನಮೇ ಭಕ್ತ ಪ್ರಣಶತಿ ಅಂತ ಹೇಳಿ ನನ್ನ ಭಕ್ತನನ್ನು ನಾಶವಾಗಲಿಕ್ಕೆ ಬಿಡೋದಿಲ್ಲ ಅಂತ ಅದನ್ನೇ ಆ ಭಕ್ತನಾಗಿದ್ದವನು ತಪ್ಪು ಮಾಡಿ ಯಾವುದೋ ಒಂದು ವಿಪ್ರಶಾಪದಿಂದ ಬೇರೆ ಜನ್ಮವನ್ನು ಪಡೆದುಕೊಂಡಿದ್ರು ಕೂಡ ಕಡೆಗೆ ಕೃಷ್ಣ ಪರಮಾತ್ಮ ಅವನು ಕೈ ಬಿಡಲಿಲ್ಲ ಅವನಿಗೆ ಮೋಕ್ಷವನ್ನು ಕೊಟ್ಟ ಹೊರತು ಭಗವಂತನನ್ನು ದ್ವೇಷ ಮಾಡಿದ್ರು ಕೂಡ ಮುಕ್ತಿ ಆಗತ್ತೆ ಅಂತ ಅನ್ನೋದನ್ನ ತಿಳಿಬಾರದು ಅದು ತಪ್ಪು ಕಲ್ಪನೆ ಆ ಮುಂದಿನ ಶ್ಲೋಕದಲ್ಲಿ ತ್ರೈವಿದ್ಯರು ಯಜ್ಞಗಳನ್ನು ಮಾಡುತ್ತಾರೆ ಆಮೇಲೆ ಅವರು ಸ್ವರ್ಗಾದಿಗಳನ್ನು ಹೊಂದುತ್ತಾರೆ ಆಮೇಲೆ ಕ್ಷೀಣೆ ಪುಣ್ಯ ಮತ್ತೆ ಲೋಕಂ ವಿಶಂತಿ ಅಂತ ಮತ್ತೆ ಸ್ವರ್ಗದಿಂದ ಮತ್ತೆ ಭೂಮಿ ಭೂಮಿಯಿಂದ ಸ್ವರ್ಗಕ್ಕೆ ಹೋಗ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ದಾನೆ ಆದ್ದರಿಂದ ಕೃಷ್ಣ ಈ ಈ ಯಜ್ಞಾದಿಗಳಿಗೆ ವಿರುದ್ಧನ ಹಿಂಗ್ ಮಾಡ್ಬೇಡ್ರಿ ಅಂತ ಹೇಳ್ತಾ ಇದ್ದಾನ ಈ ಶ್ಲೋಕದಿಂದ ತ್ರೈ ಮಾಂ ಸೋಮಪಾ ಪೂತಪಾಪಾ ಯಜ್ಞೈರಿಷ್ಟ್ವ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯ ಮಾಸಾಧ್ಯ ಸುರೇಂದ್ರ ಲೋಕಂ ಅಷ್ಟ್ನಂತಿ ದಿವ್ಯಾನ್ ದಿವಿ ಭೋಗಾನ್ ಇಲ್ಲಿ ಯಜ್ಞಯಾಗಾದಿಗಳನ್ನು ಮಾಡಬಾರ್ದು ಅಂತನೂ ಅರ್ಥ ಅಲ್ಲ ಯಜ್ಞಯಾಗಾದಿಗಳನ್ನು ಮಾಡ್ಲೇಬೇಕು ಆದರೂ ಕೂಡ ಈ ತ್ರೈವಿಧ್ಯ ವಿಚಾರದಲ್ಲಿ ಹೇಳಬೇಕಾದ್ರೆ ಅವರು ತಮಗೆ ಬೇರೆ ಏನೋ ಒಂದು ಬೇಕಾಗಿರತ್ತೆ ಸಂಸಾರದಲ್ಲಿ ಮಕ್ಕಳಾಗ್ಬೇಕಾಗಿರತ್ತೆ ಅಥವಾ ಕೆಲಸ ಸಿಗಬೇಕಾಗಿರತ್ತೆ ಇನ್ನೇನೋ ಕಾರ್ಯಗಳಾಗ್ಬೇಕಾಗಿರತ್ತೆ ಆ ಕಾರ್ಯದ ಉದ್ದೇಶವನ್ನಿಟ್ಟುಕೊಂಡು ಅವರು ಯಜ್ಞ ಯಾಗಾದಿಗಳನ್ನು ಮಾಡಿ ಕಡೆಗೆ ಕೃಷ್ಣಾರ್ಪಣ ಅಂತ ಹೇಳಿ ಅದನ್ನ ಅರ್ಪಣೆ ಮಾಡ್ತಾರೆ ಆಗ ಒಂದಿಷ್ಟು ಏನು ಪುಣ್ಯ ಬರುತ್ತೆ ಆ ಪುಣ್ಯದಿಂದ ಸ್ವರ್ಗಕ್ಕೆ ಹೋಗಿ ಕ್ಷೀಣೆ ಪುಣ್ಯ ಮಧ್ಯಲೋಕೆ ಭವಂತಿ ಮತ್ತೆ ಆ ಪುಣ್ಯಗಳೆಲ್ಲ ಕ್ಷಯಿಸಿದ ಮೇಲೆ ಮತ್ತೆ ಸ್ವರ್ಗದಿಂದ ಭೂಲೋಕಕ್ಕೆ ಬರ್ತಾರೆ ಇದೇ ರೀತಿಯಾಗಿ ಈ ಚಕ್ರದಲ್ಲಿ ತಿರುಗ್ತಾನೇ ಇರ್ತಾರೆ ಈ ಸಂಸಾರ ಚಕ್ರದಲ್ಲಿ ಈ ಸಂಸಾರ ಚಕ್ರದಲ್ಲಿ ಯಾಕೆ ಈ ರೀತಿಯಾಗಿ ಆಯ್ತು ಅವರು ಕೂಡ ವೇದಗಳಲ್ಲಿ ವಿಹಿತವಾದಂತಹ ಯಜ್ಞ ಯಾಗಾದಿಗಳನ್ನೇ ಮಾಡಿದ್ರಲ್ಲ ಅಂತಂದ್ರೆ ಇಲ್ಲ ಅವರು ಮಾಡಿದ್ರೂ ಕೂಡ ಅದನ್ನ ಶ್ರೀಕೃಷ್ಣನ ಪ್ರೀತಿಗಾಗಿ ಅಂತ ಅನ್ನೋದು ಮಾಡ್ಲಿಲ್ಲ ಅಂದ್ರೆ ದೇವರೇ ನನಗೆ ಬೇಕು ದೇವರಿಗಾಗಿ ಯಜ್ಞವನ್ನು ಮಾಡ್ತಾ ಇದ್ದೀನಿ ಅಂತ ಅನ್ನೋ ಒಂದು ಉದ್ದೇಶ ಅವರಲ್ಲಿ ಇರಲಿಲ್ಲ ನನಗೆ ಇನ್ನೇನೋ ಮಕ್ಕಳು ಬೇಕು ರಾಜ್ಯ ಬೇಕು ಸಂಪತ್ತು ಬೇಕು ಅಂತ ಉದ್ದೇಶವನ್ನು ಇಟ್ಟುಕೊಂಡು ಮಾಡಿದ್ರು ಆದ್ರಿಂದಾಗಿ ಅವ್ರಿಗೆ ಸ್ವಲ್ಪ ಕಡಿಮೆ ಪುಣ್ಯ ಬಂತು ಆ ಪುಣ್ಯದಿಂದ ಸ್ವರ್ಗಕ್ಕೆ ಹೋದ್ರು ಮತ್ತೆ ವಾಪಸ್ಸು ಬಂದ್ರು ಅಂದ್ರೆ ಸಕಾಮ ಕರ್ಮಗಳನ್ನು ಮಾಡಿದರೆ ಆ ಕರ್ಮಗಳು ಮತ್ತೆ ಇನ್ನೊಂದಿಷ್ಟು ಕರ್ಮಗಳನ್ನು ಹುಟ್ಟಾಕ್ತವೆ ಆ ಕರ್ಮಗಳಿಂದ ಮತ್ತೆ ಮತ್ತೆ ನಾವು ಭೂಮಿಗೆ ಬರ್ತಾನೆ ಇರಬೇಕಾಗತ್ತೆ ಇದು ಒಂಥರ ವಿಷಯ ಸೈಕಲ್ ಇದರಿಂದ ಹೊರಗೆ ಬರೋದೇ ಕಷ್ಟ ಆದ್ರಿಂದಾಗಿ ಈ ರೀತಿಯಾಗಿ ಹೇಳಿದಾನಷ್ಟೇ ಹೊರತು ಯಜ್ಞಗಳನ್ನು ಮಾಡಬೇಡ್ರಿ ಅಂತ ಅರ್ಥ ಅಲ್ಲ ಯಜ್ಞಗಳನ್ನು ಮಾಡ್ರಿ ಯಜ್ಞಗಳನ್ನು ಮಾಡಿದ್ರು ಕೂಡ ಆದ್ರಿಂದಾಗಿ ಇಲ್ಲಿ ಏನು ತ್ರೈವಿದ್ಯರಿಗೆ ನೀವು ಈ ರೀತಿಯಾದಂತಹ ಯಜ್ಞ ಅಗಾದಿಗಳನ್ನು ಮಾಡಬೇಡ್ರಿ ಅಂತ ಹೇಳೋದ್ರ ತಾತ್ಪರ್ಯವಲ್ಲ ಅವುಗಳಲ್ಲಿ ಭಗವತ್ ಪ್ರೀತಿಗಾಗಿ ಮಾಡ್ರಿ ಅಂತ ಅನ್ನೋದ್ರ ತಾತ್ಪರ್ಯ ಅಷ್ಟೇ ಹೊರತು ನಿಷ್ಕಾಮವಾಗಿ ಮಾಡ್ರಿ ಸಕಾಮವಾಗಿ ಮಾಡಬೇಡ್ರಿ ಅನ್ನೋದನ್ನ ಹೇಳ್ತಾ ಇದ್ದಾನೆ ಇಲ್ಲಿ ಭಗವಂತ ಅಷ್ಟೇ ಅಲ್ಲದೆ ಇದೇ ತರಹನೇ ಮುಂದೆ ಹೇಳ್ತಾ ಇದ್ದಾನೆ ಕೃಷ್ಣ ಯಾರಾದ್ರೆ ದೇವತೆಗಳನ್ನು ಅನ್ಯತಾ ದೇ ಅನ್ಯ ದೇವತೆಗಳನ್ನು ಪೂಜೆ ಮಾಡ್ತಾರೋ ಆ ದೇವತೆಗಳ ಲೋಕಕ್ಕೆ ಹೋಗ್ತಾರೆ ಪಿತೃಗಳ ಆರಾಧನೆ ಮಾಡಿದ್ರೆ ಪಿತೃಲೋಕಕ್ಕೆ ಲೋಕಕ್ಕೆ ಹೋಗ್ತಾರೆ ನನ್ನ ಆರಾಧನೆ ಮಾಡಿದ್ರೆ ನನ್ನ ಲೋಕ ಅಂದ್ರೆ ವೈಕುಂಠಕ್ಕೆ ಬರ್ತಾರೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಅಂದ್ರೆ ವೈಕುಂಠಕ್ಕೆ ಹೋಗೋ ಅಂತ ಆ ಅಂತ ಏಮ್ ಇದ್ದವರು ಈಗ ಅನ್ಯತಾ ಅನ್ಯ ದೇವತೆಗಳನ್ನು ಪೂಜೆ ಮಾಡಬಾರದು ಅಂತನಾ ಪಿತೃ ಕಾರ್ಯಗಳು ಅಂದ್ರೆ ಶ್ರಾದ್ದಾದಿಗಳು ಮಾಡಬಾರದು ಅಂತನ ಕೃಷ್ಣ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಇಲ್ಲೂ ಅದೇ ಉತ್ತರ ಎ ಪ್ಯನ್ನ ದೇವತಾ ಭಕ್ತಾ ಯಜಂತೇ ಶ್ರದ್ಧೆಯಾನ್ವಿತಾ ತೇಪಿ ಮಾಮೇವ ಕೋಂತೇಯ ಯಜಂತ್ಯ ವಿಧಿ ಪೂರ್ವಕಂ ಅನ್ಯ ದೇವತೆಗಳ ಉಪಾಸನೆಯನ್ನು ಮಾಡ್ತೇವೆ ಈಗ ಕೃಷ್ಣ ಪರಮಾತ್ಮನು ಒಬ್ಬನೇ ಅಲ್ಲ ಅವನ ಗಣಗಳು ಬಹಳ ಇದೆ ರುದ್ರದೇವರನ್ನ ಗಣಪತಿಯನ್ನ ಶಕ್ತಿಯನ್ನ ದುರ್ಗಾದೇವಿಯನ್ನ ಶನೇಶ್ವರನನ್ನ ಈ ರೀತಿಯ ಅನೇಕ ದೇವತೆಗಳನ್ನ ಈ ಮನುಷ್ಯರು ಪೂಜೆ ಮಾಡೋದು ಅವರಿಗಾಗಿ ವ್ರತಾಚರಣೆಗಳನ್ನ ಮಾಡೋದೆಲ್ಲ ಕಂಡು ಬಂದಿದೆ ಅದು ಏನೇನು ಮಾಡ್ತೀವೋ ಅದೆಲ್ಲವೂ ಕೂಡ ತಲುಪೋದು ಕೃಷ್ಣನಿಗೆ ಆಕಾಶಾತ್ ಪತಿ ತಂತೋಯಂ ಯಥಾ ಗತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಅಂತ ಹೇಳಿ ಕೇಳ್ತೇವೆ ಭೂ ಮೇಲಿಂದ ಬಿದ್ದ ನೀರು ಪ್ರತಿಯೊಂದು ಕೂಡ ಕಡೆಗೆ ಸಾಗರವನ್ನು ಹೇಗೆ ಸೇರತ್ತೋ ಅದೇ ರೀತಿಯಾಗಿ ನಾವು ಯಾರಿಗೆ ನಮಸ್ಕಾರ ಮಾಡಿದ್ರು ಯಾವ ದೇವತಾ ಉದ್ದೇಶಕವಾಗಿ ಒಂದು ಯಜ್ಞಗಳನ್ನು ಮಾಡಿದ್ರು ಕೂಡ ಅದು ತಲುಪೋದು ಶ್ರೀಕೃಷ್ಣನಿಗೆ ಅದು ಪಿತೃದೇವತೆಗಳಿಗೆ ಪಿತೃಯಜ್ಞವನ್ನು ಮಾಡಿದ್ರು ಕೂಡ ಕಡೆಗೆ ತಲುಪೋದು ಶ್ರೀಕೃಷ್ಣನಿಗೆ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು ಇದನ್ನ ಮಾಡಬೇಡ್ರಿ ಅಂತಲ್ಲ ಇದರಲ್ಲಿ ಸರಿಯಾದಂತಹ ಒಂದು ನಿಮ್ಮ ಉದ್ದೇಶವಿರಲಿ ಪಿತರಂತರ್ಯಾಮಿಯಾಗಿ ಜನಾರ್ದನನ ಪ್ರೀತಿಗಾಗಿ ಮಾಡ್ರಿ ಆವಾಗ ನಿಮಗೆ ಮೋಕ್ಷ ಸಿಗತ್ತೆ ಅಂತನ್ನೋ ಒಂದು ರಾಜವಿದ್ಯೆಯನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ ಪರಮಾತ್ಮ ಅಷ್ಟೇ ಹೊರತು ಪಿತೃಯಜ್ಞ ಶ್ರಾದ್ದಾದಿಗಳನ್ನು ಮಾಡಬೇಡ್ರಿ ಅಂತ ಅರ್ಥ ಅಲ್ಲ ಮಾಡಲೇಬೇಕು ಮಾಡ್ಬೇಕಾದ್ರೆ ಅದರಲ್ಲೂ ಒಂದು ಕ್ರಮ ಇದೆ ಈ ರೀತಿಯಾಗಿ ಮಾಡಿ ಅಂತ ಹೇಳ್ತಾ ಇದ್ದಾನೆ ಭಗವಂತ ಆಮೇಲೆ ಮುಂದೆ ಹೇಳ್ತಾ ಇದ್ದಾನೆ ಕೃಷ್ಣ ಪತ್ರಂ ಪುಷ್ಪಂ ಪುಷ್ಪಂ ಫಲಂ ತೋಯಂ ಅನೋ ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇರೋದು ಯಾವುದಾದ್ರೂ ಪತ್ರವನ್ನು ಯಾವುದಾದ್ರೂ ಪುಷ್ಪವನ್ನು ಸಮರ್ಪಣೆ ಮಾಡ್ರಿ ಅಂತಾನೆ ಹೇಳ್ತಾ ಇರೋದು ಭಕ್ತಿ ಇದ್ದರೆ ಸಾಕು ಅಂತ ಮತ್ತೆ ಯಾಕಿದು ಈ ನಿಷಿದ್ಧ ಅನಿಷಿದ್ಧ ಇದನ್ನ ಅರ್ಪಣೆ ಮಾಡಬೇಕು ಅಂತ ಕೃಷ್ಣ ಅಂತ ಯಾಕೆ ಹೇಳ್ತಾರೆ ಕೃಷ್ಣ ಹೇಳ್ತಾ ಇರೋದು ಭಕ್ತಿ ಸಾಕು ಯಾವುದಾದ್ರೂ ಮಾಡ್ರಿ ಅಂತ ಏನ್ ಸ್ಪೆಸಿಫೈ ಮಾಡಿಲ್ಲ ಕೃಷ್ಣ ಆದರೂ ಕೂಡ ನಮ್ಗೆ ಈ ನಿಷಿದ್ಧ ಅನೋ ಅನಿಷಿದ್ಧ ಕಾನ್ಸೆಪ್ಟ್ ಯಾಕೆ ಇಲ್ಲಿ ಈ ಶ್ಲೋಕ ಯಾಕೆ ಹೊರಡ್ತು ಪರಮಾತ್ಮನನ್ನ ನಾವು ಭಜಿಸಬೇಕು ಅಂತ ಹೇಳಿದ್ರೆ ಕಷ್ಟ ಅಂತ ಹೇಳಲಿಕ್ಕೆ ಪರಮಾತ್ಮ ಈ ಶ್ಲೋಕವನ್ನು ಹೇಳ್ತಾ ಇದ್ದಾನೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತ ಅಷ್ಟಿ ಪ್ರಯತಾತ್ಮನಃ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ನೀವು ನನ್ನನ್ನ ಅಹ್ ಪೂಜೆ ಮಾಡಬೇಕು ಅಂತಂದ್ರೆ ಕಷ್ಟ ಪಡ್ಬೇಕಾಗಿಲ್ಲ ಒಂದು ತುಳಸಿ ಪತ್ರವನ್ನಾಗ್ಲಿ ಒಂದು ಪುಷ್ಪವನ್ನಾಗ್ಲಿ ಹಣ್ಣನ್ನಾಗ್ಲಿ ಒಂದು ಬಿಂದು ನೀರನ್ನು ಕೊಟ್ಟರು ಕೂಡ ನಾನು ಸ್ವೀಕಾರ ಮಾಡ್ತೇನೆ ಅದು ಎಂಥದ್ದು ಭಕ್ತಿಯ ಪ್ರಯಚ್ಛತಿ ಚೇತ್ ಭಕ್ತಿಯಿಂದ ನೀವು ಕೊಟ್ರೆ ಏನನ್ನು ಕೂಡ ಸ್ವೀಕಾರ ಮಾಡ್ತೇನೆ ಇಲ್ಲಿ ನೀವು ನಿಮ್ಮ ಪ್ರಶ್ನೆ ಇಲ್ಲಿ ಮತ್ತೆ ವಿಹಿತವಾದದ್ದನ್ನೇ ಅರ್ಪಣೆ ಮಾಡಬೇಕಾ ನಿಷಿದ್ಧವಾದದ್ದನ್ನ ಅರ್ಪಣೆ ಮಾಡಬಾರ್ದಾ ತುಳಸಿ ಪತ್ರದ ಬಿಟ್ಟು ಪತ್ರ ಬಿಟ್ಟು ಒಂದು ನುಗೆ ಕಾಯಿಲೆಯನ್ನು ನಾನು ಪರಮಾತ್ಮನಿಗೆ ಕೊಡ್ತೇನೆ ಅಂತ ಹಾಗೆ ಮಾಡಬಾರದು ವರಾಹ ಪುರಾಣದಲ್ಲಿ ಅದರ ಬಗ್ಗೆನೇ ಹೇಳಿದೆ ವಿಹಿತವಾದದ್ದನ್ನೇ ನಾವು ಇಲ್ಲಿ ಉಪಯೋಗಿಸ್ಕೋಬೇಕು ಅವಿವಾದದ್ದನ್ನು ಉಪಯೋಗಿಸಿದ್ರೆ ಅದು ತದ ಅಪರಾಧಾಯೇವ ಅದು ಅಪರಾಧ ಅಂತ ಪರಿಗಣಿಸ ಪರಿಗಣಿಸಲ್ಪಡತ್ತೆ ಆದ್ರಿಂದಾಗಿ ಈ ಯಾವುದೇ ಒಂದು ಈ ಇದನ್ನ ಹೇಳಿದ್ದು ಕೂಡ ಪತ್ರ ಪುಷ್ಪ ಫಲ ಅಥವಾ ಇದನ್ನು ಕೊಡ್ರಿ ಅಂತ ಅರ್ಥ ಅಲ್ಲ ನೀವು ಇದನ್ನು ಕೊಡ್ರಿ ಬಿಡ್ರಿ ಒಂದು ಪತ್ರವನ್ನು ಕೊಡದೇ ಇದ್ರೂ ಪರವಾಗಿಲ್ಲ ಕೇವಲ ಭಕ್ತಿಯನ್ನು ಮಾಡಿದ್ರೆ ಸಾಕು ನಾನು ನಿಮಗೆ ಒಲಿತೇನೆ ಅಂತ ಇಲ್ಲಿ ತಾತ್ಪರ್ಯ ಇಟ್ಕೋಬೇಕು ಆಮೇಲೆ ಮುಂದೆ ಕೃಷ್ಣ ಯತ್ ಕರೋಷಿ ಯದ್ ಅಶ್ನಾಸಿ ಅಂತಾನೋ ಈ ಶ್ಲೋಕದಲ್ಲಿ ಏನೇನ್ ಮಾಡಿದ್ರು ನಂಗೆ ಸಮರ್ಪಣೆ ಮಾಡು ಅಂತ ಹೇಳ್ತಾ ಇದ್ದಾನೆ ಈಗ ಒಳ್ಳೆ ಕೆಲಸ ಮಾಡ್ರಿ ಬೇರೆಯವ್ರಿಗು ಉಪಕಾರ ಮಾಡ್ರಿ ಅಂತ ಇಂಥ ಸಾತ್ವಿಕವಾದ ಕೆ ಕೆಲಸಗಳನ್ನು ಮಾಡ್ರಿ ಅಂತ ಹೇಳ್ಬೋದಾಗಿತ್ತು ಕೃಷ್ಣ ಆದ್ರೆ ಎಲ್ಲಾ ನನಗೆ ಅರ್ಪಣೆ ಮಾಡ್ರಿ ಅರ್ಪಣೆ ಮಾಡ್ರಿ ಅಂತ ಕೃಷ್ಣ ಯಾಕೆ ಹೇಳ್ತಾ ಇದ್ದಾನೆ ಇಲ್ಲಿ ಯಾಕೆ ಅರ್ಪಣೆ ಮಾಡಬೇಕು ಕೃಷ್ಣನಿಗೆ ಕೃಷ್ಣಾರ್ಪಣ ಮಸ್ತು ಅಂತ ಯಾಕೆ ಯಾಕೆ ಹೇಳಬೇಕು ಇದು ನಮಗೆ ಹಿಂದನೆ ಹೇಳದಂಗೆ ಅದು ಉಪಾಯವನ್ನು ತಿಳಿಸ್ಕೊಡ್ತಾ ಇದ್ದಾನೆ ಯತ್ಕರೋಷ ಯದಷ್ಟಾಸಿ ಯಜ್ಜು ಹೋಶ ಯದಾಸಿ ಕೋಂತೆಯ ತತ್ಕುರು ಶ್ವ ಮದರ್ಪಣಂ ನೀನು ಯಾವುದೇ ಒಂದು ಕೆಲಸವನ್ನು ಮಾಡು ಈಗ ಏನಾಗತ್ತೆ ಅಂತಂದ್ರೆ ಈ ಒಂದು ಯಾಂತ್ರಿಕ ಯುಗದಲ್ಲಿ ನಾವೆಲ್ಲ ಇದ್ದೇವೆ ಪ್ರತಿಯೊಬ್ರು ಬೆಳಗ್ಗೆ ಎದ್ದ ತಕ್ಷಣ ಆಫೀಸ್ ಹೋಗ್ಬೇಕು ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಹೊಟ್ಟೆಪಾಡು ನಡೆಯೋದಿಲ್ಲ ಮತ್ತೆ ನಾವೇಗೆ ದೇವ್ರು ಬೇಕು ದೇವರು ದೇವರು ಅಂತ ಹೇಳಿ ಸದಾ ಮೂಗು ಹಿಡ್ಕೊಂಡು ಕೂಡ್ಲಿಕ್ಕೆ ಆಗೋದಿಲ್ಲ ಸದಾ ದೇವಸ್ಥಾನಕ್ಕೆ ಹೋಗಿರ್ತೀನಿ ನಾನು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರ್ತೀನಿ ಅಂತ ಆಗೋದಿಲ್ಲ ಹಾಗಾದ್ರೆ ನಮಗೆ ಆ ಸಂಸಾರದಲ್ಲಿ ಮತ್ತೆ ಹಾಗಿದ್ರೆ ಸಂಸಾರ ನಡೆಯೋದೂ ಇಲ್ಲ ಜೀವನ ನಡಿಬೇಕಾಗಿದೆ ಇವತ್ತು ಹಾಗಾದ್ರೆ ಮುಕ್ತಿ ಹೇಗೆ ಸಿಗತ್ತೆ ನಮಗೆ ಪರಮಾತ್ಮನ ಧ್ಯಾನ ಮಾಡ್ಲಿಕ್ಕೆ ಸಮಯನೇ ಸಿಗೋದಿಲ್ವಲ್ಲ ಅಂತಂದ್ರೆ ಅದಕ್ಕೆ ಒಂದು ಸುಲಭವಾದ ಉಪಾಯವನ್ನು ತಿಳಿಸ್ಕೊಡ್ತಾ ಇದ್ದಾನೆ ಯತ್ಕರೋಶಿ ಯದಷ್ಟಿ ಯಾವುದೇ ಕರ್ಮವನ್ನು ಮಾಡು ನಿನ್ನ ಆಫೀಸಲ್ಲಿ ಹೋಗಿ ಕೆಲಸ ಆದ್ರೆ ಮಾಡ್ತಿಯಾ ಮಾಡು ಪರೋಪಕಾರ ಮಾಡ್ತಾ ಮಾಡು ಮನೆಯಲ್ಲಿ ಏನಾದ್ರು ಕೆಲಸ ಮಾಡ್ತಿಯಾ ಮಾಡು ಅಡಿಗೆ ಮಾಡೋದಿರ್ಲಿ ಅಥವಾ ಮಕ್ಕಳನ್ನ ನೋಡ್ಕೊಳ್ಳೋದಿರ್ಲಿ ಏನೇ ಕೆಲಸವನ್ನು ಮಾಡಿದ್ರು ಕೂಡ ಅದನ್ನ ನನಗ ಅರ್ಪಣೆ ಮಾಡು ಏನು ತಿಂದ್ರೂ ಕೂಡ ನನಗ ಅರ್ಪಣೆ ಮಾಡು ಏನು ಹೋಮ ಮಾಡ್ತೀಯೋ ಏನು ದಾನ ಮಾಡ್ತೀಯೋ ಪ್ರತಿಯೊಂದು ನನಗೆ ಅರ್ಪಣೆ ಮಾಡು ಅಂತ ಯಾಕೆ ಹೇಳ್ತಾ ಇದ್ದಾನೆ ಅಂತ ಇದು ಸುಲಭವಾದ ಮಾರ್ಗ ದಿನ ಬೆಳಗ್ಗೆಯಿಂದ ರಾತ್ರಿ ತನಕ ನಮಗೆ ದೇವರ ಪೂಜೆ ಮಾಡ್ತಾ ಕೂಡ್ಲಿಕ್ಕೆ ಆಗೋದಿಲ್ಲ ಕೆಲಸಗಳು ಮುಗಿದ್ಮೇಲೆ ಭಗವಂತ ಈ ಒಂದು ಕೆಲಸವನ್ನು ಸದುದ್ದೇಶದಿಂದ ಮಾಡಿದ್ದೇನೆ ಈ ಉದ್ದೇಶ ಇದು ಸಫಲವಾಗಲಿ ಈ ಕೆಲಸದ ಒಂದು ಫಲ ಏನ್ ಬರತ್ತೆ ಅದು ನಿನಗೆ ಕೊಡ್ತೀನಪ್ಪ ಅಂತ ಹೇಳಿ ಫಲಾರ್ಪಣೆಯನ್ನು ಮಾಡಿದರೆ ಆ ಫಲದಿಂದ ನಮಗೆ ಈ ಬಂಧನ ಅಂತ ಅನ್ನೋದು ಮತ್ತೆ ಆಗೋದಿಲ್ಲ ಇದನ್ನೇ ನಿಷ್ಕಾಮ ಕರ್ಮ ಅಂತ ಹೇಳೋದು ಭಗವತ್ ಪ್ರೀತ್ಯರ್ಥವಾಗಿ ಮಾಡಿದಂತಹ ಕರ್ಮವು ಸರ್ವಥಾ ನಮಗೆ ಅದು ಬಂಧಕವಾಗೋದಿಲ್ಲ ಅದು ಮೋಚಕವೇ ಆಗತ್ತೆ ಅನ್ನೋದನ್ನ ಸುಲಭವಾದ ಉಪಾಯವನ್ನು ತಿಳಿಸ್ಕೊಡ್ತಾ ಇದ್ದಾನೆ ನಾವು ಒಂದು ಅದನ್ನ ಅರ್ಪಣೆ ಮಾಡ್ಲಿ ಬಿಡ್ಲಿ ಭಗವಂತನಿಗೆ ಯಾವುದೇ ರೀತಿಯಾದಂತಹ ಒಂದು ಅದರಿಂದ ಅದ್ರ ಮೇಲೆ ಆಸೆ ಇಲ್ಲ ಅದು ಬೇಕಾಗೂ ಇಲ್ಲ ಆದರೂ ಕೂಡ ನಮ್ಮ ಮೇಲೆ ಒಂದು ಕರುಣೆಯನ್ನಿಟ್ಟುಕೊಂಡು ಈ ರೀತಿಯಾಗಿ ಮಾಡಿದ್ರೆ ನಿಮಗೆ ಸುಲಭವಾಗಿ ಮೋಕ್ಷಕ್ಕೆ ನೀವು ಹೋಗ್ತೀರಾ ಅಂತ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾನೆ ನನ್ನ ಹತ್ರ ಬರಲಿಕ್ಕೆ ಇದು ಮಾರ್ಗ ಅಂತ ಅನ್ನೋದನ್ನ ಭಗವಂತ ತಿಳಿಸ್ಕೊಡ್ತಾ ಇದ್ದಾನೆ ಮುಂದೆ ಕೃಷ್ಣ ಹೇಳ್ತಾ ಇದ್ದಾನೆ ಸಮೋಹಂ ಸರ್ವಭೂತೇಶು ನಮೇ ದ್ವೇಷೋಸ್ತಿ ಪ್ರಿಯ ಅಂತ ಹೇಳ್ತಾ ಇದ್ದಾನೆ ಅಂದರೆ ದೇವರಿಗೆ ಯಾರು ಪ್ರಿಯರಾಗಿರೋರು ಮತ್ತೆ ದ್ವೇಷಿಗಳು ಇಲ್ಲ ಅಂತಾನ ಮತ್ತು ದೇವರ ಪ್ರೀತ್ಯರ್ಥವಾಗಿ ಯಾಕೆ ನಾವು ಕಾರ್ಯಗಳನ್ನು ಮಾಡಬೇಕು ಮತ್ತೆ ಭಕ್ತ ಪರಾಧೀನ ಅಂತೆಲ್ಲ ಹೇಳ್ತಾರೆ ಅಂದರೆ ನಾವು ದೇವರಲ್ಲಿ ಭಕ್ತಿ ಮಾಡಿದರೆ ದೇವರು ನಮ್ಮ ಕಂಡ್ರೆ ಪ್ರೀತಿ ದೇವರಿಗೂ ಹುಟ್ಟತ್ತೆ ಅಂತ ಹೇಳ್ತಾರೆ ಮತ್ತೆ ಹೆಂಗ್ ಕೂರಿಸೋದು ಇಲ್ಲಿ ನಮೇ ಯಾರು ಪ್ರಿಯರಿಲ್ಲ ದ್ವೇಷಿಗಳು ಇಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ ಸಮೋಹಂ ಸರ್ವಭೂತೇಶು ನಮೇ ದ್ವೇಷೋಸ್ತಿನ ಪ್ರಿಯ ಎಲ್ಲ ಭೂತಗಳಲ್ಲಿ ನಾನು ಸಮನಾಗಿದ್ದೇನೆ ಅದು ಸರಿ ಸಮನ ಇಲ್ಲಿ ಅದಕ್ಕೆ ನಿಮ್ಮ ಪ್ರಶ್ನೆ ಬಂದಿದ್ದು ಸಮನಾಗಿದ್ದೇನೆ ಅಂತಂದ್ರೆ ನಾನು ಯಾರ ಮೇಲೂ ದ್ವೇಷ ಮಾಡೋದಿಲ್ಲ ಯಾರ ಮೇಲೂ ಪ್ರೀತಿ ಮಾಡೋದಿಲ್ಲ ಅಂತಂದ್ರೆ ನಾವು ಭಗವಂತನಿಗೆ ಇಷ್ಟೆಲ್ಲ ಕಷ್ಟಪಟ್ಟು ಭಗವಂತನ ಧ್ಯಾನವನ್ನು ಮಾಡ್ತಾ ಚಿಂತನೆಯನ್ನು ಮಾಡ್ತಾ ಭಜನೆಯನ್ನು ಮಾಡ್ತಾ ಭಕ್ತಿ ಯಾಕೆ ಮಾಡಬೇಕು ಭಕ್ತಿ ಮಾಡದೇ ಇದ್ರು ಕೂಡ ಸಮನಾಗಿರ್ತಾನೆ ಎಲ್ಲರೂ ಭಗವಂತನ ಮಕ್ಕಳೇ ಸಮನಾಗಿರ್ತಾನೆ ಎಲ್ಲರಿಗೂ ಕೂಡ ಮುಕ್ತಿ ಆಗತ್ತಲ್ಲ ಅಂತನ್ನೋ ಒಂದು ಪ್ರಶ್ನೆ ಹಾಗಲ್ಲ ಇದರ ಅರ್ಥ ಎಲ್ಲರಲ್ಲೂ ಸಮನಾಗಿದ್ದೇನೆ ಅಂತಂದ್ರೆ ವೈಷಮ್ಯ ಇಲ್ಲ ನಾನು ಯಾರನ್ನಾದ್ರೂ ದ್ವೇಷ ಮಾಡ್ತೀನಿ ಅಂತಂದ್ರೆ ಅದು ವಿನಾಕಾರಣ ನಾನು ದ್ವೇಷ ಮಾಡ್ಲಿಕ್ಕೆ ಹೋಗೋದಿಲ್ಲ ಆ ಕಾರಣ ಇಲ್ಲದೆ ಯಾರನ್ನೂ ಪ್ರೀತಿನೂ ಕೂಡ ಮಾಡೋದಿಲ್ಲ ಯಾರಾದ್ರೂ ನನ್ನನ್ನ ಪ್ರೀತಿ ಮಾಡಿದರೆ ನಾನು ಇನ್ನೂ ಹೆಚ್ಚಿಗೆ ಪ್ರೀತಿಯನ್ನು ಮಾಡ್ತೇನೆ ಏ ಭಜಂತಿ ತು ಮಾಂ ತೇಷು ತೇಪಿ ಚಾಹಂ ಅವರಲ್ಲಿ ನಾನಿದ್ದೇನೆ ಯಾರು ನನ್ನನ್ನು ಪ್ರೀತಿಯಿಂದ ಭಕ್ತಿಯನ್ನು ಮಾಡ್ತಾರೋ ಅಂತ ಒಂದು ಆ ಜನರಲ್ಲಿ ನಾನು ಪ್ರೀತಿಯನ್ನು ಮಾಡ್ತೇನೆ ಅದರಿಂದಾಗಿ ಅವರು ಅವರ ನಾನು ಅವರಿಗೆ ಅನುಗ್ರಹವನ್ನೂ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ ಅದ್ರಾಗಿ ಸಮನಾಗಿರೋದು ಅಂತಂದ್ರೆ ಆ ರೀತಿ ಅರ್ಥ ಅಲ್ಲ ಹೊರತು ನಿಷ್ಕಾರಣವಾಗಿ ಭಗವಂತ ಯಾರನ್ನೂ ಪ್ರೀತಿ ದ್ವೇಷ ಮಾಡೋದಿಲ್ಲ ಆದರೆ ಯಾರು ಭಕ್ತರು ಅವರನ್ನು ಪ್ರೀತಿ ಮಾಡ್ತಾರೋ ಅವನ ಉದ್ಧಾರಕ್ಕಾಗಿ ನಾನು ನಿಂತುಕೊಂಡಿದ್ದೇ ಇದ್ದೇನೆ ಅಂತ ಹೇಳಿ ಅದಕ್ಕೇನೆ ಹೇಳೋದು ಅಹ್ ಯೋಗಕ್ಷೇಮಂ ವಹಾಂಬ್ಯಹಂ ಅಂತ ಹೇಳ್ತಾನೆ ಅ ಚಿಂತಯಂತೋ ಮಾಂ ಮಾನ್ ಜನ ಪರ್ಯಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗೇಮಂ ವಹಾಮ್ಯಹಂ ಯಾರು ನನ್ನನ್ನ ಚಿ ಸದಾ ನನ್ನಲ್ಲಿ ಚಿಂತನೆ ಮಾಡಿ ನನ್ನಲ್ಲಿಯೇ ಧ್ಯಾನಾಸಕ್ತರಾಗಿರ್ತಾರೋ ಅಂಥವರನ್ನು ಕಾಪಾಡ್ಲಿಕ್ಕೆ ಅವರು ಹಿಂದೇನೆ ನಿಂತಿರ್ತೇನೆ ನಾನು ಅಂತ ಹೇಳಿ ಭಗವಂತ ಹೇಳೋದು ಅದೇ ಆದ್ರಿಂದಾಗಿ ಇಲ್ಲಿ ಆ ರೀತಿಯಾಗಿ ಹೇಳಿದ್ದು ಏನು ಒಂದು ಭಗವಂತನಿಗೆ ಯಾವುದೇ ಒಂದು ಪ್ರೀತಿ ಅಂತ ಸುಮ್ಮ ಸುಮ್ಮನೆ ಇಲ್ಲ ಆದ್ರೆ ನಾವು ಮುಕ್ತರಾಗಬೇಕು ಅಂತಂದ್ರೆ ಪ್ರೀತಿ ಮಾಡ್ಲೇಬೇಕಾಗತ್ತೆ ಆಮೇಲೆ ಇಲ್ಲಿ ನಮೇ ಭಕ್ತ ಪ್ರಣಶ್ಯತಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಈಗ ಬ್ರಹ್ಮಾದಿ ದೇವತೆಗಳು ದೇವರಲ್ಲಿ ಭಕ್ತಿ ಮಾಡುತ್ತಾರೆ ಅವರು ಕೂಡ ದೇಹನಾಶ ಅನ್ನೋದು ಇದ್ದೇ ಇದೆ ಮತ್ತೆ ನವೇ ಭಕ್ತ ಪ್ರಣಶ್ಯತಿ ಅಂದ್ರೆ ಇಲ್ಲಿ ಅರ್ಥ ಇಲ್ಲ ನಾಶ ಅಂತಂದ್ರೆ ದೇಹ ನಾಶ ಆಗೋದಿಲ್ಲ ಸಾಯೋದಿಲ್ಲ ಅಂತ ಅರ್ಥ ಅಲ್ಲ ಕಿಂತು ಇಲ್ಲಿ ನಾಶ ಆಗೋದಿಲ್ಲ ಅಂತ ನಮ್ಗೆ ಯಾವುದೇ ರೀತಿಯಾದಂತಹ ನರಕಾರಿ ಅನರ್ಥಗಳಾಗೋದಿಲ್ಲ ಅಂತ ಇಟ್ಕೋಬೇಕಾಗತ್ತೆ ಆಮೇಲೆ ಕೃಷ್ಣ ಒಟ್ಟಲ್ಲಿ ಈ ಅಧ್ಯಾಯದಲ್ಲಿ ಏನು ನಮಗೆ ತಿಳಿಸ್ಕೊಡ್ತಾ ಇದ್ದಾನೆ ಈ ರಾಜ ವಿದ್ಯೆನಲ್ಲಿ ಏನು ಹೇಳ್ತಾ ಇದ್ದಾನೆ ನಮಗೆ ಇದು ಕಡೆಯೇ ಶ್ಲೋಕವನ್ನು ನೋಡಿದ್ರೆ ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ವಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣ ಇಷ್ಟೆಲ್ಲ ನೀನು ಕಷ್ಟಪಡಬೇಕಾಗಿಲ್ಲಪ್ಪ ಮನ್ಮನಾಹ ನನ್ನಲ್ಲಿ ಮನಸ್ಸನ್ನು ಇಟ್ಟುಬಿಡು ಮತ್ ಭಕ್ತನಾಗು ನನ್ನನ್ನು ಭಜನೆ ಮಾಡ್ತಾ ಇರು ಈ ರೀತಿಯಾಗಿ ನೀನು ನನ್ನಲ್ಲಿಯೇ ನಿನ್ನ ಮನಸ್ಸನ್ನು ಮನಸ್ಸು ಕೊಟ್ಟರೆ ಸಾಕು ನೀ ಇನ್ನೇನು ಕೊಡಬೇಕಾಗಿಲ್ಲ ನಿನ್ನ ಟೈಮ್ ಕೊಡಬೇಕಾಗಿಲ್ಲ ನನಗೆ ನೀನ್ ನನಗಾಗಿ ಪೂಜೆಯನ್ನು ಮಾಡ್ಬೇಕಾಗಿಲ್ಲ ಮನಸ್ಸನ್ನು ನನ್ನಲ್ಲಿ ಇಟ್ಟುಬಿಡು ನನಗೆ ಕಾರ್ಯಗಳನ್ನು ಅರ್ಪಣೆ ಮಾಡು ನಾನು ನಿನ್ನನ್ನು ಮುಕ್ತನನ್ನಾಗಿಸ್ತೇನೆ ನನ್ನ ಹತ್ರ ಕರೆದುಕೊಳ್ತೇನೆ ಇದು ಮುಕ್ತಿಗೆ ಸುಲಭವಾದ ಉಪಾಯ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಅಹ್ ನವಮಾಧ್ಯಾಯದಲ್ಲಿ ತಿಳಿಸ್ತಾ ಇದ್ದಾನೆ ಈ ಒಂದು ಭಕ್ತಿಸುಧ ಜ್ಞಾನವಾಹಿನಿ ತಂಡದವರಿಂದ ಈ ಭಗವದ್ಗೀತಾ ಜ್ಞಾನ ಯಜ್ಞ ಏನು ನಡೆದಿದೆ ಆ ಗೀತಾ ಯಜ್ಞದಲ್ಲಿ ಪಾಲ್ಗೊಳ್ಳಲಿಕ್ಕೆ ನಮಗೂ ಕೂಡ ಒಂದು ಅವಕಾಶ ಸಿಕ್ಕಿದ್ದು ಅದು ನಮ್ಮ ಸುಕೃತ ಅಂತ ತಿಳಿತೇವೆ ಭಕ್ತಿಸುದ ಜ್ಞಾನವಾಹಿನಿಯ ತಂಡದವರಿಗೆ ಈ ಒಂದು ಅವಕಾಶವನ್ನು ಕಲ್ಪಿಸಿದ್ದಕ್ಕೆ ನಮಸ್ಕಾರಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಅಹ್ ಮಸ್ತು ಅಂತ ಹೇಳಿ ಭಗವಂತನ ಅಡಿದಾವರಿಗಳಲ್ಲಿ ಅರ್ಪಣೆ ಮಾಡ್ತೇನೆ ಈ ಪವಿತ್ರ ಕಾರ್ಯಕ್ಕೆ ತಾವು ಸಹ ಪ್ರಾಯೋಜಕತ್ವದ ಮೂಲಕ ಕೈ ಜೋಡಿಸಬಹುದು ಅದರ ಮಾಹಿತಿ ತಾವು ಪಡೆಯಬಹುದು ಈ ಕೆಳಗಿನ ನಂಬರ್ ಮೂಲಕ